ತಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ಕಾಂತಾಯ ಕಲ್ಯಾಣಗುಣೈಕದಾಂನೇನ ವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲವಾಸೇ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂ ಚ ದಿಶ್ಯಾದೃಶಂ ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಮುಕುಂದಭಕ್ತ್ಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರಲೀಲಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀಮದಾಚಾರ್ಯರು ಮತ್ತು ಅವರ ಗುರುಗಳು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಬೇರೆ ಬೇರೆ ಕಡೆಯಲ್ಲಿ ಭಿಕ್ಷಾಸ್ವೀಕಾರಕ್ಕೆ ಅಂತ ಸಂಚಾರ ಕ್ರಮದಲ್ಲಿ ಹೋಗಿದ್ದಾರೆ. ಅದರಲ್ಲಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಭಿಕ್ಷೆ ಸ್ವೀಕಾರ ಮಾಡಿದ ನಂತರ ಆಮೇಲೆ ಹಾಲು, ಬಾಳೆಹಣ್ಣು ಇದನ್ನೆಲ್ಲ 200 ಬಾಳೆಹಣ್ಣು ಅಷ್ಟು ಹಾಲು ಎಲ್ಲವನ್ನು ಪಾನ ಮಾಡಿ ನನ್ನಲ್ಲಿ ಅಂಗುಷ್ಠ ಮಾತ್ರವಾದಂಥ ಅಗ್ನಿ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಆಗಬೇಕಾದರೆ ಆಚಾರ್ಯರು ಅವರು ದಕ್ಷಿಣ ಭಾರತ ಯಾತ್ರೆ ಅಂತ ಹೊರಡುತ್ತಾರೆ. ಸಂಚಾರ ಕ್ರಮದಲ್ಲಿ ದಕ್ಷಿಣ ಭಾರತಕ್ಕೆ ಅಂತ ಹೊರಟಾಗ ಮೊದಲಿಗೆ ಪಯಸ್ವಿನಿ ತೀರಕ್ಕೆ ಬಂದಿದ್ದಾರಂತೆ. ಪಯಸ್ವಿನಿ ತೀರಕ್ಕೆ ಬಂದು ಆ ಪಯಸ್ವಿನಿ ನದಿ ತೀರದಲ್ಲಿ ಅಲ್ಲಿಯೇ ಹೇಳ್ತಾರಂತೆ ಆಚಾರ್ಯರು. ಜೊತೆಗೆ ಬಂದವರಿಗೆಲ್ಲರಿಗೂ ಕೂಡ ಹೇಳಿದ್ರಂತೆ ಆಚಾರ್ಯ ಹೇಳಿದರು, ಮುಂದೆ ದುರ್ಗಾದೇವಿ ಅವತಾರ ಮಾಡ್ತಾಳೆ, ದುರ್ಗೆ ಅವತಾರ ಮಾಡುವ ಕ್ಷೇತ್ರ ಯಾವುದು ಅಂದರೆ ಇದೇ ಸ್ಥಳ ಅಂತ ಆಚಾರ್ಯರೇನೇ. ಪಯಸ್ವಿನೀಂ ಪ್ರೇಕ್ಷಪತಿ ದ್ವಿಜಾರ್ಚಿತಾಂ ಸಭಾವಿನೀಂ ಅಸ್ಮರದತ್ರ ಚಂಡಿಕಾಂ, ಚಂಡಿಕೆ ದುರ್ಗೆಯನ್ನೇ ಸ್ಮರಣೆ ಮಾಡಿದ್ದಾರಂತೆ. ಇಲ್ಲಿ ಅವತಾರ ಮಾಡ್ತಾಳೆ, ಅವಳು ದುಷ್ಟರನ್ನು ದಮನ ಮಾಡಲಿಕ್ಕೆ ಅಂತ ಬರ್ತಾಳೆ ಆ ದುರ್ಗಾದೇವಿ ಅಂತ ಅವಳ ಬಗ್ಗೆ ವಿಶೇಷವಾಗಿ ಉಪನ್ಯಾಸ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಮುಂದೆ ಆಗುವಾಗ ಇನ್ನೂ ಮುಂದೆ ಹೋಗಿ ಇವತ್ತಿನ ತಿರುವನಂತಪುರಂ, ಆ ತಿರುವನಂತಪುರಂಗೆ ಹೋಗಿದ್ದಾರಂತೆ. ಅಲ್ಲಿ ಇರುವಂತಹ ಅನಂತಶಯನನ್ನು, ಅಲ್ಲಿರುವ ಅನಂತಶಯನನ್ನು ನೋಡಿ ನಮಸ್ಕಾರವನ್ನು ಮಾಡಿ ಅವನ ವಿಶೇಷ ಅನುಗ್ರಹವನ್ನು ಪಡೆದಿದ್ದಾರೆ. ಅಂಬೋಜನಾಭಂ ಸಭುಜಂಗ ಶಾಯಿನಂ ಶ್ರೀವಲ್ಲಭಂ ಶ್ರೀಮದನಂತ ಸತ್ಪುರೇ, ಹೀಗೆ ಅಲ್ಲಿಗೆ ಹೋದರು. ಅಲ್ಲಿ ಆದ ನಂತರ ಇನ್ನೂ ಹಾಗೆ ಮುಂದೆ ಮುಂದೆ ಹೋಗ್ತಾ ಒಂದು ಗುಡಿಯಲ್ಲಿ ಯಾವುದೋ ಒಂದು ವಿಶೇಷವಾದಂಥ
ವಿಷ್ಣುವಿನ ಮಂದಿರದಲ್ಲಿ ಆಚಾರ್ಯರು ಎಲ್ಲ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತಿದ್ದಾರಂತೆ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಶಾಂಕರ ಭಾಷ್ಯ ತಪ್ಪು, ಸರಿಯಾದ ಭಾಷ್ಯ ಯಾವುದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರವನ್ನು ಎಲ್ಲ ವಿಚಾರಗಳನ್ನು ಹೇಳುವಾಗ ಅದನ್ನೆಲ್ಲ ಕೇಳಿ ಅನೇಕರು ಸಂತೋಷ ಪಡ್ತಾ ಇದ್ದಾರೆ. ಎಲ್ಲ ಅನೇಕರು ಸಂತೋಷ ಪಡುವಾಗ ಅಲ್ಲಿಗೆ ಒಬ್ಬ ದೊಡ್ಡ ಪಂಡಿತ ಅಂತೆ, ಅವನು ಒಬ್ಬ ಸನ್ಯಾಸಿನೇ, ಅವರು ಕೂಡ, ಅವರ ಹೆಸರು ಕುದಿಪುಸ್ತೂರು ಅಂತ ಕರೀತಾರೆ. ಕುದಿಪುಸ್ತೂರು ಎನ್ನುವಂಥ ಕುದಿಪುಸ್ತೂರು ಎನ್ನುವಂಥ ಸನ್ಯಾಸಿಗಳು, ಆ ಸನ್ಯಾಸಿಗಳು ಅಲ್ಲಿ ಬಂದರಂತೆ. ಅವರು ಕೂಡ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಂಥ ಆ ಸ್ಥಳಕ್ಕೇ ಬಂದು ಆಚಾರ್ಯರ ವ್ಯಾಖ್ಯಾನವನ್ನು ಕೇಳಿದರಂತೆ. ಬ್ರಹ್ಮಸೂತ್ರಗಳಿಗೆ ಅವರು ವ್ಯಾಖ್ಯಾನ ಮಾಡೋದನ್ನು ಕೇಳಿ, ಆ ಕುದಿಪುಸ್ತೂರು ಸನ್ಯಾಸಿಗಳು ಅಂದರೆ ಸಾಮಾನ್ಯರಲ್ಲ, ಅವರು ಭಾರೀ ದೊಡ್ಡ ಪಂಡಿತರು ಅಂತ ಹೆಸರು. ಆ ಕಾಲದಲ್ಲಿ, ಆಚಾರ್ಯರ ಕಾಲದಲ್ಲಿ ಆದಿಶಂಕರಾಚಾರ್ಯ ಇರಲಿಲ್ಲ. ಆದರೆ ಈ ಕುದಿಪುಸ್ತೂರು ಪಂಡಿತರನ್ನೇ, ಈ ಸನ್ಯಾಸಿಗಳನ್ನು ನೋಡಿಯೇ ಆದಿಶಂಕರಾಚಾರ್ಯ ಅಪರಾವತಾರ ಅಂತ ಹೇಳ್ತಿದ್ರಂತೆ. ಅಷ್ಟು ದೊಡ್ಡ ಪಾಂಡಿತ್ಯ ಎನ್ನುವಂಥದ್ದು ಅವರಲ್ಲಿತ್ತು ಅಂತ ಎಲ್ಲರೂ ಅವರನ್ನು ಕೊಂಡಾಡ್ತಾ ಇದ್ರಂತೆ. ಇಷ್ಟು ಕೊಂಡಾಡ್ತಾ ಇದ್ದಾಗ ಆಗ ಅವರು ಕುದಿಪುಸ್ತೂರು ಸನ್ಯಾಸಿಗಳು ಬಂದು ಆಚಾರ್ಯರನ್ನು ನೋಡಿ ಆಚಾರ್ಯರು ಭಾಷ್ಯ ವ್ಯಾಖ್ಯಾನ ಮಾಡೋದನ್ನು ಕೇಳಿ ಆಚಾರ್ಯರಿಗೆ ಹೇಳಿದ್ರಂತೆ, ಏನು ಹೇಳ್ತಾ ಇದ್ದೀರಿ ನೀವು, ಭಾಷ್ಯದಲ್ಲಿ ಇಲ್ಲವೇ ಇಲ್ಲ, ಇಲ್ಲದೇ ಇರುವಂಥ ವಿಚಾರಗಳನ್ನೆಲ್ಲ ಹೇಳ್ತಿದ್ದೀರಿ, ಇದು ಯಾವ ಭಾಷ್ಯದಲ್ಲಿದೆ ಅಂತ ಕೇಳಿದ್ರಂತೆ. ಅದಕ್ಕೆ ಬ್ರಹ್ಮಸೂತ್ರಗಳಿಗೆ ಅರ್ಥವೇ ಇಲ್ಲ, ಹೇಗೆ ಹೇಳ್ತೀರಿ ನೀವು ಅಂತ ಕೇಳಿದರೆ, ಅಪ್ರಾಂಶುನೋತ್ನೋಪಪದಾದಿ ವಾಸಜಃ ಸಸಂಕರೋ ವೈರಪರಾಯಣ ಪುನಃ ಅಸೂಯೋ ಚೇತ್ರ ಮಹಾನತಿಕ್ರಮ ಸೂತ್ರಾರ್ಥವಾದೋ ಕೃತ ಭಾಷ್ಯಕೇಶ್ವಿತಿ. ಈ ರೀತಿ ಹೇಳಿದಾಗ ಆಗ ಆಚಾರ್ಯ ಹೇಳಿದ್ರಂತೆ, ಅದಕ್ಕೆ ನಾವು ಹೇಳಿದ ಅರ್ಥವೂ ಸರಿ ಅಂದ್ರಂತೆ. ನಾವು ಹೇಳಿದ ಅರ್ಥವೂ ಅಲ್ಲ, ನಾವು ಹೇಳಿದ ಅರ್ಥವೇ ಸರಿ ಅಂತಂದ್ರಂತೆ. ನಾವು ಹೇಳಿರುವ ಅರ್ಥವೇ ಸರಿ ಎನ್ನುವಾಗ ಆಚಾರ್ಯ ಹೇಳಿದರೆ, ಅದಕ್ಕೆ ಎಲ್ಲಿ ನೀವು ಹೇಳಿದ್ದು ಸರಿ ಅನ್ನಲಿಕ್ಕೆ ಏನು ನೀವೇನು ಭಾಷ್ಯ ಬರೆದಿದ್ದೀರಾ ಅಂತ ಕೇಳಿದ್ರಂತೆ. ನೀವೇನಾದರೂ ಭಾಷ್ಯ ಬರೆದಿದ್ದೀರಾ, ನೀವು ಹೇಳಿದ್ದನ್ನು ಯಾಕೆ ಒಪ್ಪಿಕೊಳ್ಬೇಕು ಅಂದರೆ, ಅದಕ್ಕೆ ಆಚಾರ್ಯ ಹೇಳಿದರು, ಅದಕ್ಕೆ ನಾವು ಹೇಳಿದ್ದನ್ನು ಒಪ್ಪಿಕೊಳ್ಬೇಕು ಅಂದರೆ ನಾವು ಹೇಳೋ ವಿಚಾರಗಳೆಲ್ಲವೂ ಕೂಡ ಭಾಷ್ಯ ಬರೆದಿದ್ದರೆ ಮಾತ್ರ ಹೇಳಬೇಕು ಅಂತೇನಿಲ್ಲ. ಸೂತ್ರವನ್ನು ನೋಡಿದಾಗ ನಮಗೇನು ಅರ್ಥ ತಿಳಿತಾ ಇದೆ ಅದನ್ನು ಹೇಳೋದ್ರಲ್ಲಿ ತಪ್ಪೇನಿದೆ. ಏನಾದರೂ ರಾಜಶಾಸನ ಇದೆಯಾ ಇದಕ್ಕೇನಾದರೂ ಕೂಡ, ಇಲ್ಲ ಭಾಷ್ಯ ಏನಿರ್ತದೋ ಹಾಗೇ ಹೇಳಬೇಕು ಅಂತ ಹೇಳಿಬಿಟ್ಟು ಏನಾದ್ರೂ ರಾಜಶಾಸನವೇ? ಸೂತ್ರವನ್ನು ನೋಡಿದಾಗಲೇ ನಮಗೆ ಹೀಗೆ ಅರ್ಥ ಆಗ್ತಾ ಇದೆ, ಆದ್ದರಿಂದ ಹೇಳೋದರಲ್ಲಿ ಏನೂ ತಪ್ಪಿಲ್ಲ, ಅದರಿಂದ ಯಾಕೆ ಹೇಳಬಾರದು ಅಂತ ಹೇಳಿಬಿಟ್ಟು ಕೇಳಿದ್ರಂತೆ. ಯಾಕೆ ಹೇಳಬಾರದು ಅಂತ ಹೇಳಿದಾಗ ಅದಕ್ಕೆ ಯಾಕೆ ಹೇಳಬಾರದು ಅನ್ನೋದಕ್ಕೆ ಅವರು ಉತ್ತರ ಕೊಡಲಿಕ್ಕೆ ಬರ್ತಿಲ್ಲ. ಭಾಷ್ಯ ಬರೆದಿಲ್ಲ ಸರಿ, ಮುಂದೆ ಭಾಷ್ಯ ಬರಿತೀನಿ ಅಂತಾರೆ ಆಚಾರ್ಯ, ಮುಂದೆ ಭಾಷ್ಯ ಬರಿತೀನಿ, ಆದರೆ ಭಾಷ್ಯದಲ್ಲಿದ್ದಂತೆ ಹೇಳಬೇಕು ಅಂತ ಏನು ಹಠ ನಿಮ್ಮದು ಅಂತ ಕೇಳಿದರು. ಹಾಗೆ ಹೇಳಬೇಕು ಅನ್ನೋದೇನು, ಸೂತ್ರ ನೋಡಿದಾಗಲೇ ಒಂದು ಅರ್ಥ ಆಗ್ತದೆ. ಸೂತ್ರವನ್ನು ಯಾವ ಸೂತ್ರವನ್ನು ನೋಡಿದರೂ ಕೂಡ ಒಂದು ತಾನಾಗಿ ಒಳಗೊಂದು ಅರ್ಥ ಹೊಳಿತದಂತೆ. ಆ ಅರ್ಥ ಹೊಳೆದಾಗ ಅದನ್ನೇ ಹೇಳೋದಷ್ಟೇ, ಅದನ್ನೇ ಆಚಾರ್ಯರು ಮತ್ತೆ ಮುಂದೆ ಭಾಷ್ಯಗಳನ್ನೆಲ್ಲ ಬರೆದು ಅದನ್ನೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಿರುವಂಥದ್ದು, ಅದರಿಂದ ಭಾಷ್ಯದಲ್ಲಿದ್ದದ್ದನ್ನೇ, ಶಾಂಕರ ಭಾಷ್ಯವನ್ನೇ ಹೇಳಬೇಕು ಅನ್ನೋದೇನು ರಾಜಶಾಸನವೇ ಅಂತ ಧೈರ್ಯದಿಂದಾಗಿ ಆಚಾರ್ಯರು ಖಂಡಾಮಂಡಲರಾಗಿ ಹೇಳಿದರಂತೆ. ಇಷ್ಟು ಮಾತನ್ನು ಹೇಳುವಾಗ ಆ ಕುದಿಪುಸ್ತೂರು ಸನ್ಯಾಸಿಗಳಿಗೆ ಇದಕ್ಕೇನು ಉತ್ತರ ಕೊಡಬೇಕು ಗೊತ್ತಾಗಲಿಲ್ಲ. ಉತ್ತರ ಕೊಡಲಿಕ್ಕೆ ಗೊತ್ತಾಗಲಿಲ್ಲ, ಭಾಷ್ಯ ಬರೆದಿರಾ ಅಂತ ಮತ್ತೆ ಅದೇ ಪ್ರಶ್ನೆ ಕೇಳುತ್ತಾರೆ. ಭಾಷ್ಯ ಬರಿಬೇಕಾಗಿಲ್ಲ ಅಂತ ಆಚಾರ್ಯ ಹೇಳುತ್ತಾರೆ, ಇವರು ಮತ್ತೆ ಅದೇ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಕೊನೆಗೆ ಆ ವ್ಯಕ್ತಿ ಕುದಿಪುಸ್ತೂರು ಸನ್ಯಾಸಿಗಳು ಹೇಳಿದರಂತೆ, ಆಚಾರ್ಯರೇ ನೀವು ಇದೇ ರೀತಿಯಲ್ಲಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಹೋದರೆ ಹುಷಾರಾಗಿರ್ರಿ, ನಿಮ್ಮ ದಂಡ ಮುರಿದು ಬಿಡ್ತೀನಿ ಅಂತ ಹೇಳಿದ್ರಂತೆ. ನಿಮ್ಮ ದಂಡವನ್ನೇ ಮುರಿದು ಹಾಕಿಬಿಡ್ತೀನಿ ಅಂದರು. ನಿಮ್ಮ ದಂಡ ಮುರಿದು ಹಾಕ್ತೀನಿ, ಯಾಕೆಂದರೆ ಸನ್ಯಾಸಿಗಳಿಗೆ ಅದು ಭಾಳ ಶ್ರೇಷ್ಠ. ಯಾಕೆ ದಂಡ ಇಲ್ಲ ಅಂದರೆ ದಂಡ ತೀರ್ಥ ಆಗದೇನೆ ಆವತ್ತು ಭಿಕ್ಷಾ ಸ್ವೀಕಾರ ಮಾಡುವಂತೆ ಇಲ್ಲ ಸನ್ಯಾಸಿಗಳು. ಅದರಿಂದಾಗಿ ಇಂಥ ದಂಡವನ್ನೇ ಮುರಿದು ಹಾಕಿಬಿಡ್ತೀನಿ ಅಂತ ಹೇಳಿದರು. ಅದಕ್ಕೆ ಆಚಾರ್ಯರು ಏನು ಹೆದರಲಿಲ್ಲ, ಆಯಿತು ಏನು ಮಾಡ್ತೀವಿ ಮಾಡಿಕೊ ಅಂತಂದರು. ಅಷ್ಟು ಅಂದ್ಕೊಂಡು ಹೋದರು. ಆಮೇಲೆ ಇದೇ ರೀತಿಯಲ್ಲಿ ಆಚಾರ್ಯರು ಇನ್ನೂ ಮುಂದೆ ಬೇರೆ ಬೇರೆ ಕಡೆಯಲ್ಲಿ ಅವರು ಸಂಚಾರ ಕ್ರಮದಲ್ಲಿ ಹೋದರಂತೆ. ಸಂಚಾರ ಕ್ರಮದಲ್ಲಿ ಹೋದಾಗ ಆಗ ಕುದಿಪುಸ್ತೂರು ಸನ್ಯಾಸಿಗಳು ಹೋಗಿದ್ರಾಗಲೇ, ಹೋದ ನಂತರ ಇವರು ಸಂಚಾರಕ್ಕೆ ಹೋದರು. ಸಂಚಾರಕ್ಕೆ ಹೋಗಿ ಆಮೇಲೆ ಏನಾಯಿತು ಅಂದರೆ, ಸಂಚಾರದಲ್ಲಾಗುವಾಗ ಎಲ್ಲಿ ಸಂಚಾರಕ್ಕೆ ಹೋಗುವಾಗ ಆಯಾಯ ಕಾಲ ಬರುತ್ತೆ ಅಲ್ಲೇ ಕೂತ್ಕೊಂಡ್ಬಿಡೋದು ಅಂತ. ಇವರು ಹೋಗುವಾಗಲೇ ಸರಿಯಾಗಿ ದಕ್ಷಿಣ ಭಾರತ ಯಾತ್ರೆ ಹೋಗ್ತಿದ್ರು. ರಾಮೇಶ್ವರಕ್ಕೆ ಹೋದ್ರಂತೆ. ರಾಮೇಶ್ವರಕ್ಕೆ ಹೋದ ಕೂಡಲೇ ಚಾತುರ್ಮಾಸ್ಯ ಕಾಲ ಬಂತು. ಚಾತುರ್ಮಾಸ್ಯ ಕಾಲ ಬಂತು ಅಂತ ಅಲ್ಲೇ ಚಾತುರ್ಮಾಸ್ಯ ಕೂತ್ಬಿಟ್ರಂತೆ.
ರಾಮೇಶ್ವರದಲ್ಲೇನೆ ಸ್ನಾತ್ವಾರ್ಥ ತೀರ್ಥೇಶ್ವಚಿರೇಣ ಕನ್ಯಕ ತೀರ್ಥೇಸು ತೀರ್ಥೇ ಸುಖತೀರ್ಥ ಆಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಯ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಹ. ಅನೇಕ ತೀರ್ಥಗಳಲ್ಲೆಲ್ಲ ಸ್ನಾನ ಮಾಡ್ತಾ ಮಾಡ್ತಾ ಹೋಗಿ ಕೊನೆಗೆ ಸಮುದ್ರ ಸೇತೌ ಚ ನಿಮಜ್ಯ ವಿಷ್ಣವೇ, ಆ ಸೇತು ಬಂಧನವನ್ನು ಮಾಡಿರುವಂಥ ರಾಮೇಶ್ವರ ಕ್ಷೇತ್ರ ಏನಿದೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರಂತೆ ಮಧ್ವಾಚಾರ್ಯರು. ಅಲ್ಲಿ ಚಾತುರ್ಮಾಸ್ಯವನ್ನು ಮುಗಿಸಿ ಆ ಚಾತುರ್ಮಾಸ್ಯ ಆದ ನಂತರ ಇನ್ನೇನು ಸೀಮೋಲ್ಲಂಘನ ಮಾಡಬೇಕು. ಸೀಮೋಲ್ಲಂಘನ ಅಂತ ಆಚಾರ್ಯರು ಎದ್ದು ಹೊರಡ್ತಾ ಇದ್ದಾರಂತೆ. ಎದ್ದು ಹೊರಡುವಾಗ ಆಕಸ್ಮಿಕವಾಗಿ ಆ ಹಿಂದೆ ಬಂದಂಥ ಏನು ಕುದಿಪುಸ್ತೂರು ಸನ್ಯಾಸಿ ಇದ್ದರು ಅವರೇ ಬಂದುಬಿಟ್ರಂತೆ, ಅವರೇ ಎದುರಿಗೆ ಬಂದುಬಿಟ್ರು. ಅವರೇ ಎದುರಿಗೆ ಬಂದಾಗ ಆಚಾರ್ಯರು ಅವರನ್ನು ನೋಡಿದ್ರಂತೆ. ನೋಡಿ ಅವತ್ತೇನೋ ಹಾರಾಡಿದ್ರಲ್ಲ, ನಿಮ್ಮ ದಂಡ ಮುರಿದು ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಆಚಾರ್ಯರು ವಿಶೇಷವಾದಂಥ ವ್ಯಾಖ್ಯಾನವನ್ನೆಲ್ಲ ಬ್ರಹ್ಮಸೂತ್ರಗಳಿಗೆ ಮಾಡಿ ಅದಕ್ಕೆ ನಾನು ಈಗ ಈ ವ್ಯಾಖ್ಯಾನವನ್ನು ಮಾಡಿದ್ದೀನಿ, ನಿಮಗೆ ತಾಕತ್ತಿತ್ತು ಅಂತಾದರೆ ಇದನ್ನು ಖಂಡನೆ ಮಾಡಿರಿ ಅಂದ್ರಂತೆ. ಇದನ್ನು ಖಂಡನೆ ಮಾಡಿರಿ ನೀವು, ನಿಮಗೆ ಇದನ್ನು ಖಂಡನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಆಚಾರ್ಯ ಹೇಳ್ತಾರೆ, ನೀವು ನನ್ನ ದಂಡ ಬೇರೆ ಮುರಿತೀನಿ ಅಂತ ಹೇಳಿದ್ರಲ್ಲ, ದಂಡ ಮುರಿತೀನಿ ಅಂತ ಹೇಳಿದ್ರಲ್ಲ, ಆ ದಂಡವನ್ನೇ ಮುಂದಿಡ್ತೀನಿ. ಚಂಡ ಮುಂದಿದೆ ನೋಡೋ ನಿನ್ನ ದಂಡ, ಇದನ್ನು ಮುರಿಲಿಕ್ಕಾಗಲಿಲ್ಲ ಅಂದರೆ ನೀನು ಷಂಡ ಅಂದ್ರಂತೆ. ಈ ರೀತಿ ಆಚಾರ್ಯರು ಹಾಗೆ ಅವನನ್ನು ಒಳ್ಳೆ ಪ್ರಾಸಬದ್ಧವಾಗಿ ತಮಾವ್ರಜಂತಂ ಯತಿವೇಷ ದಾರಿಣಂ ದಂಡಂ ಪ್ರಕಾಶೈಷ ಹಸನ್ನ ಭಾಷತ ಖಂಡೇತ ದಂಡೋ ಯದಿ ಚಂಡನತ್ವಯ ತ್ವಂ ಷಂಡಕೋ ಪಂಡಿತ ವಂದ್ಯವಾಗಿತಿ. ತ್ವಂ ಷಂಡ, ನಿನಗೆ ಈ ದಂಡ ಮುರಿಲಿಕ್ಕಾಗಲಿಲ್ಲ ಅಂದರೆ ನೀನು ಇದ್ದೇನು ದಂಡ ನೀನು ಅಂತಂದರು. ಆ ರೀತಿಯಲ್ಲಿ ಹಾಗೆ ಆಚಾರ್ಯರವನನ್ನು ಈಗ ಲಜ್ಜೆಗೆ ಒಳಗಾಗುವಂತೆ ಮಾಡಿದರಂತೆ ಆಚಾರ್ಯರು. ಇಷ್ಟು ಮಾಡಿ ಆಮೇಲೆ ಅಲ್ಲಿಂದ ಅವನಿಗಾಗಲಿಲ್ಲ ಏನೂ ಮಾಡಲಿಕ್ಕೂ. ಆಚಾರ್ಯರು ಮಾತ್ರ ಸಿಂಹದಂತೆ ಎಲ್ಲ ಕಡೆಯಲ್ಲೂ ಕೂಡ ಓಡಾಡಿಕೊಂಡು ಹೋಗ್ತಾ ಇದ್ದಾರಂತೆ ಆಚಾರ್ಯರು. ಮುಂದೆ ಹೋಗ್ತಾ ಅಲ್ಲಿಂದ ಆ ದಕ್ಷಿಣ ಭಾರತದಲ್ಲೇನೆ ಮುಂದೆ ಅವರು ಪ್ರಯಾಣವನ್ನು ಬೆಳೆಸಿದ ನಂತರ ಶ್ರೀರಂಗ ಕ್ಷೇತ್ರಕ್ಕೆ ಬಂದರು ಅಂತ ಹೇಳ್ತಾರೆ. ಶ್ರೀರಂಗಂ, ಆ ಶ್ರೀರಂಗಂ ಕ್ಷೇತ್ರಕ್ಕೆ ಬಂದಾಗ ಅಲ್ಲಂತೂ ಅಲ್ಲಿರುವಂಥ ಏನು ದೇವರನ್ನು ನೋಡಿದ್ದಾರೆ, ಶ್ರೀರಂಗ ಕ್ಷೇತ್ರದ ಅನಂತಶಾಹಿ ಪರಮಾತ್ಮನನ್ನು ಆ ನೋಡಿದ ಸಂದರ್ಭದಲ್ಲಿ ಒಂದು ಶ್ಲೋಕ ವರ್ಣನೆ ಮಾಡಿದ್ದಾರೆ, ಶ್ಲೋಕ ಹೇಳಿದ್ದಾರೆ ಪಂಡಿತಾಚಾರ್ಯ. ಆ ಶ್ಲೋಕ ಕೇಳಿದರೆ ಸಾಕು, ಶ್ರೀರಂಗದಲ್ಲಿ ಇದ್ದೀವೋ ಏನೋ ಅಂತ ಅನಿಸ್ತದೆ. ಅಷ್ಟು ಸುಂದರವಾದಂಥ ಶ್ಲೋಕವನ್ನು ಬರೆದಿದ್ದಾರೆ, ಬಹಳ ಸುಂದರವಾಗಿ ಹೇಳಿದ್ದಾರೆ. ಆ ಶ್ರೀರಂಗನಾಥನ ದರ್ಶನವೇ ಆಗಿಬಿಡ್ತದೋ ಏನೋ ಅನ್ನುವಷ್ಟು ಸುಂದರವಾಗಿ ಆ ಶ್ಲೋಕ ಹೇಳಿದ್ದ. ಶೃಂಗಾರ ಸಿಂಧುಂಸ ಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತ ಮಂಗಲಂ ಸತಾಂ ಅಮಂದ ದೀರ್ದೇವಮವಂದ ತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಹೇಗಿದೆ ಶ್ರೀರಂಗ ಕ್ಷೇತ್ರ ಅಂದರೆ ಸುತ್ತಲೂ ಕಾವೇರಿ ಹರಿತದಂತೆ. ಸುತ್ತಲೂ ಕಾವೇರಿ ಹರಿತಾ ಇದ್ದರೆ ಮಧ್ಯದಲ್ಲಾಗಬೇಕಾದರೆ ರಂಗನಾಥ ಸ್ವಾಮಿ ಇದ್ದಾನೆ. ಆ ರಂಗನಾಥ ಮಲಗಿದ್ದಾನಂತೆ ಪರಮಾತ್ಮ. ಅವನು ಮಲಗಿರುವವನು ಶೇಷಶಾಯಿಯಾಗಿ ಮಲಗಿದ್ದಾನೆ ಪರಮಾತ್ಮ. ಆ ಶೇಷಶಾಯಿಯಾಗಿ ಮಲಗಿರುವಂಥ ಪರಮಾತ್ಮನಿಗೆ ಒಳ್ಳೆ ತಂಪಾದ ಗಾಳಿ ಬೇಕಲ್ಲ, ಅದಕ್ಕೇನಾಗ್ತಿದೆ ಅಂತೆ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಕಾವೇರಿ ನದಿ ಹರಿತಾ ಇದೆ ಸುತ್ತಲೂ. ಆ ಕಾವೇರಿಯ ಕಣಗಳೇನಿದ್ದಾವೆ ಆ ಕಣಗಳನ್ನು ಅಂದರೆ ತಂಪಾದ ಕಣಗಳನ್ನು ಗಾಳಿ ಹೊತ್ತು ಈ ಕೃಷ್ಣ ಭಗವಂತನ ಆ ಮೈ ಮೇಲೆ ಹಾಕ್ತಾ ಇದೆ ಅಂತೆ. ಗಾಳಿಯೇ ಬಂದು ನಿಧಾನವಾಗಿ ತಂಪನ್ನು ಕೊಡ್ತಾ ಇದೆ ಅಂತೆ. ಅಂಥ ಕ್ಷೇತ್ರದಲ್ಲಿ ಭಗವಂತ ವಾಸ ಮಾಡುತ್ತಿದ್ದಾನೆ, ಹಾಯಾಗಿ ಮಲಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಆ ರೀತಿ ಕವೇರ ಕನ್ಯಾ ಹಿಮವಾಯು ಸೇವಿತಂ, ಈ ರೀತಿ ಇರುವಂಥ ಪರಮಾತ್ಮ ಅಂತ ಅವನಿಗೂ ನಮಸ್ಕಾರ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಆಗುವಾಗ ಪಯಸ್ವಿನಿ ತೀರಕ್ಕೆ ಬಂದ್ರಂತೆ. ಅಲ್ಲಿಂದ ಪಯಸ್ವಿನಿ ತೀರಕ್ಕೆ ಬಂದು ಅಲ್ಲಿ ಪಯಸ್ವಿನಿ ತೀರಕ್ಕೆ ಬರುವಾಗ ಮಧ್ಯದಲ್ಲಿ ಶ್ರೀಮುಷ್ಣಂಗೆ ಹೋಗ್ತಾರೆ. ಶ್ರೀಮುಷ್ಣಂ ಅಂತ ಆ ಶ್ರೀಮುಷ್ಣಮ್ಮಲ್ಲಿ ವರಾಹದೇವರು, ಆ ವರಾಹದೇವರ ಗುಡಿಯ ಎದುರಲ್ಲೇನೆ ಸ್ವಲ್ಪ ದೂರದಲ್ಲಿ ಆಚಾರ್ಯ ಅಲ್ಲೊಂದು ತೀರ್ಥವನ್ನು ಮಾಡ್ತಾರೆ. ಅಲ್ಲೊಂದು ತೀರ್ಥವನ್ನು ಮಾಡಿದ್ದಾರೆ, ದಂಡತೀರ್ಥ ಅಂತ ಅಲ್ಲೊಂದು ತೀರ್ಥ ಮಾಡಿದ್ದಾರೆ ಆಚಾರ್ಯರು. ದೂರದಲ್ಲಿ ಒಬ್ಬ ಗರ್ಭಿಣಿಯಾದಂಥ ಒಬ್ಬ ಹೆಣ್ಣು ಮಗಳು ದೂರದಿಂದಾಗಿ ನೀರು ಹೊತ್ತುಕೊಂಡು ಬರ್ತಾ ಇದ್ಲಂತೆ. ಬಹಳ ದೂರದಿಂದ ನೀರನ್ನು ಹೊತ್ತುಕೊಂಡು ಬರ್ತಾ ಇದ್ದರೆ ಆ ದೂರದಿಂದ ಗರ್ಭಿಣಿ ಹೆಣ್ಣು ನೀರು ಹೊತ್ತುಕೊಂಡು ಬರೋದನ್ನು ನೋಡಿ ಆಚಾರ್ಯರಿಗೆ ಕಾರುಣ್ಯ ಉಂಟಾಯಿತಂತೆ. ಅದಕ್ಕೆ ಎಲ್ಲೆಲ್ಲೋ ಹೋಗಿ ಪಾಪ ಆ ಹೆಂಗಸು ನೀರು ತರ್ತಾ ಇದೆಯಲ್ಲ, ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಆಚಾರ್ಯರು ತತ್ಕ್ಷಣದಲ್ಲೇನೆ ಅಲ್ಲೇ ತಮ್ಮ ದಂಡದಿಂದಾಗಿ ಒಂದು ತೀರ್ಥವನ್ನುಂಟು ಮಾಡಿದ್ರಂತೆ. ಅವರ ಮನೆ ಮುಂದೆಯೇ ತೀರ್ಥ ಬಂದುಬಿಡ್ತಂತೆ. ಇವತ್ತಿಗೂ ಕೂಡ ಆ ತೀರ್ಥವನ್ನು ನೋಡ್ಬೋದು, ಅಲ್ಲಿ ಆಚಾರ್ಯರು ನಿರ್ಮಾಣ ಮಾಡಿರುವಂಥ ತೀರ್ಥ ಅಂತ ಹೇಳ್ತಾರೆ. ಹಾಗೆ ಆಚಾರ್ಯರು ಅಲ್ಲೊಂದು ತೀರ್ಥವನ್ನು ಮಾಡಿದರು ಅಂತ ಹೇಳಿದ್ದಾರೆ.
ಹೀಗೆ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿಕೊಂಡು ಹೋಗ್ತಾ ಇರುವಂಥ ಆಚಾರ್ಯರು ಹೇಗಿದ್ರು ಅವರು ಅಂತ ಹೇಳ್ತಾರೆ. ಹೇಗಿದ್ರು ಅವರು ಅಂದರೆ ಅತ್ಯಂತ ಸುಂದರ ಅಂತೆ. ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣವರ್ಣಮತಿ ಭದ್ರ ಭಾಷಣಂ ವೀತಭೂಷಮಪಿ ವಿಶ್ವಭೂಷಣಂ ತಂದಿದೃಕ್ಷುರಲಮಾಪತಜ್ಜನ. ಅವರ ಮಂದಹಾಸ ಎನ್ನುವಂತಹದ್ದು ಹೇಗಿದೆ, ಚಂದ್ರನಂಥ ಮುಖ ಅಂತೆ. ಅವರ ಮಂದಹಾಸವನ್ನು ನೋಡ್ತಾ ಇದ್ದರೆ ಪರಮಾನಂದವಾಗುತ್ತೆ. ಸ್ವರ್ಣವರ್ಣಮತಿ ಭದ್ರ ಭಾಷಣಂ, ಅವರ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ, ಅವರ ಭಾಷಣವನ್ನು ಕೇಳ್ತಿದ್ರೆ ನಿರಂತರ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ದಿವ್ಯವಾದಂಥ ರೂಪ ಆ ಶ್ರೀಮದ್ ಆಚಾರ್ಯರ ರೂಪ ಅಂತ ಹೇಳಿದ್ದಾರೆ. ಹೀಗೆ ಇಂಥ ಆಚಾರ್ಯರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆಲ್ಲ ಮಾಡ್ತಾ ಆಚಾರ್ಯರು ಅನೇಕ ಕಡೆಯಲ್ಲಿ ದಿಗ್ವಿಜಯವನ್ನೆಲ್ಲ ಮಾಡಿಕೊಂಡು ಹೋಗಿದ್ದಾರಂತೆ. ವಿದ್ಯೋರುದ್ಯಿತಿ ಧೀರ ತಾರಕ ತಿರಸ್ಕಾರೇ ಪತಂಗಾಯಿತೋ ದುರ್ವಾದೀಬಕು ತರ್ಕ ಕುಂಭದಲನೆ ಸಿಂಹಪ್ರಬರ್ಹಾಯಿತ ಲೋಲಾಲೋಕಕ ಲೋಕದೃಕ್ಕುಮುದಿನಿ ಸಂಹ್ಲಾದನೆಬ್ಜಾಯಿತ ಸಂಸನ್ ಮಂಡಲ ಮಂಡನಾಯಿತ ವಪುಹು ಸ್ವಾನಂದ ತೀರ್ಥೋಬಭೌ ದುರ್ವಾದೀ ಬಕು ತರ್ಕ ಕುಂಭದಲನೆ. ಅದು ದುರ್ವಾದಿಗಳೆನ್ನುವಂಥ ಮದಭರಿತವಾದಂಥ ಆನೆಗಳ ಕುಂಭಸ್ಥಳವನ್ನೇ ಭೇದನೆ ಮಾಡಿಕೊಂಡು ಹೋದಂಥವರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾರೆ. ಹೀಗೆ ಆ ಪಯಸ್ವಿನಿ ತೀರಕ್ಕೆ ಬಂದರು. ಆ ಪಯಸ್ವಿನಿ ತೀರದಲ್ಲಿ ಒಂದು ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ ಅಂತೆ. ಆ ವಿಷ್ಣುವಿನ ದೇವಸ್ಥಾನದಲ್ಲಿ ಆಚಾರ್ಯರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅಲ್ಲಿರುವಾಗ ಆಚಾರ್ಯರಿದ್ದಾರೆ ಅನ್ನೋ ವಿಚಾರ ಗೊತ್ತಾದ ಕೂಡಲೇ ಸುತ್ತಮುತ್ತಲು ಇದ್ದಂಥವರೆಲ್ಲರೂ ಅನೇಕ ಮಂದಿ ಓಡೋಡಿ ಬಂದ್ರಂತೆ ಆಚಾರ್ಯರನ್ನು ನೋಡಬೇಕು ಅಂತ. ಮಧ್ವಾಚಾರ್ಯರನ್ನು ನೋಡಬೇಕು ಅಂತ ಓಡೋಡಿ ಬಂದರು. ಬಂದಂಥವರಲ್ಲಿ ಎಷ್ಟೋ ಜನ ಪಂಡಿತರು ಬಂದಿದ್ರಂತೆ. ಬಂದ ಪಂಡಿತರೆಲ್ಲರೂ ಕೂಡ ಏನು ಮಾಡಿದ್ರಂತೆ, ಆಚಾರ್ಯರನ್ನು ನೋಡಿ ಆಚಾರ್ಯರ ಬಾಯಲ್ಲಿ ಯಾವುದಾದ್ರೂ ವೇದ ಮಂತ್ರಗಳ ಅರ್ಥವನ್ನು ಕೇಳಬೇಕು ಅಂತ ಹೋಗಿ ಉಪನಿಷತ್ತನ್ನು ಹೇಳ್ರಿ ಅಂತ ಕೇಳಿದ್ರಂತೆ. ಉಪನಿಷತ್ತನ್ನು ವರ್ಣನೆ ಮಾಡಿ ಅಂತ. ಅದಕ್ಕಾಯಿತು ಅಂತ ಆಚಾರ್ಯರಲ್ಲಿ ಉಪನಿಷತ್ತನ್ನೇ ಹೇಳಿದ್ರಂತೆ. ಯಾವ ಉಪನಿಷತ್ತು ಹೇಳಿದ್ದಾರೆ, ಅನೇಕ ಬಾರಿ ಹೇಳಿದ್ದಾರೆ ಆಚಾರ್ಯರಾಗಬೇಕಾದ್ರೆ. ಐತರೇಯ ಉಪನಿಷತ್ತು ಪರಮ ಪ್ರೀತಿ ಅವರಿಗೆ. ಆದ್ದರಿಂದ ಇನ್ನೊಂದು ಬಾರಿ ಅದರ ಉಲ್ಲೇಖ ಬರ್ತಾ ಇದೆ. ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದು ವಾಚ. ಆಚಾರ್ಯರು ಐತರೇಯ ಸೂಕ್ತದ ವ್ಯಾಖ್ಯಾನ ಮಾಡಬೇಕು ಅನ್ನುವಾಗ ಅದರ ವ್ಯಾಖ್ಯಾನವನ್ನು ಆರಂಭ ಮಾಡಿದರಂತೆ. ಅಲ್ಲಿ ಯಾರೋ ಒಂದಷ್ಟು ಜನ ಪಂಡಿತರು ಆಚಾರ್ಯರ ಮೇಲೆ ಬಹಳ ಪ್ರತೀಕಾರ, ಇವ್ರನ್ನ ಏನಾದರೂ ಮಾಡಿ ಸೋಲಿಸಬೇಕು ವಾದದಲ್ಲಿ ಅಂತ. ಅದಕ್ಕೆ ಆಚಾರ್ಯರನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದವರು ಕೆಲವು ಪಂಡಿತರಾಗುವಾಗ ಋಗ್ವೇದದ ಕೆಲವು ಮಂತ್ರಗಳಿಗೆ ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಋಗ್ವೇದದ ಎಲ್ಲೋ ಯಾವುದೋ ಭಾಗದಲ್ಲಿ 10ನೇ ಮಂಡಲದಲ್ಲಿ ಯಾವುದೋ ಒಂದು ಸೂಕ್ತವನ್ನು ಹೇಳಿ ಈ ಸೂಕ್ತಕ್ಕೆ ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಎಲ್ಲಿದೆ ನೋಡಿ ಋಗ್ವೇದದ 10ನೇ ಮಂಡಲ ಅಂದರೆ ಋಗ್ವೇದದಲ್ಲಿ ಇರೋದೇ 10 ಮಂಡಲ, ಮೊದಲನೇ ಮಂಡಲ ಕೇಳಲಿಲ್ಲ. ಯಾಕೆಂದರೆ ಯಾವುದನ್ನಾದರೂ ಕೂಡ ಗ್ರಂಥವನ್ನು ಕೇಳಬೇಕಂದ್ರೆ ಕೊನೆ ಕೇಳಬೇಕಂತೆ. ಮೊದಲನೇ ಶ್ಲೋಕ ಎಲ್ಲರೂ ಊರು ಹೊಡೆದಿರ್ತಾರೆ, ಮೊದಲನೇ ಶ್ಲೋಕ ಎಲ್ರಿಗೂ ಬರ್ತಾ ಇರ್ತದೆ. ಆದ್ದರಿಂದ ಕೊನೆ ಕೇಳಿದರೆ ಅದು ಬರ್ತದೋ ಇಲ್ಲೋ ಅಂತ ಗೊತ್ತಾಗ್ತದೆ. ಹಾಗೆ ಕೊನೇ ಮಂಡಲದಲ್ಲಿ ಆಗುವಾಗ ಯಾವುದೋ ಒಂದು ಸೂಕ್ತವನ್ನು ಹೇಳಿ ಈ ಸೂಕ್ತಕ್ಕೆ ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಈ ಸೂಕ್ತಕ್ಕೆ ಅರ್ಥ ಹೇಳ್ರಿ ಅಂತ ಕೇಳಿದರೆ ಆಚಾರ್ಯರು ಎಷ್ಟು ಸುಸ್ಪಷ್ಟವಾಗಿ ಹೇಳಿದರು. ವರ್ಣ ಸೌಷ್ಟವಗರಿಷ್ಠಮ ತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ ವ್ಯೂಢ ಹೃಜ್ಜಲದ ಘೋಷಮ ಮುಷ್ಯೋಚ್ಚಾರಣಂ ವಿದದಭ್ಯದಿತಾರ್ಥಂ. ಒಳ್ಳೆ ಗಂಭೀರವಾದಂಥ ಧ್ವನಿಯಲ್ಲಿ ಆ ಎಲ್ಲ ವೇದ ಮಂತ್ರಗಳನ್ನೆಲ್ಲ ಹೇಳಿ ಚೆನ್ನಾಗಿ ಅದರ ವ್ಯಾಖ್ಯಾನವನ್ನು ಮಾಡಿದರಂತೆ ಆಚಾರ್ಯ. ಹೀಗೆ ಒಳ್ಳೆ ಲಕ್ಷಣವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದರೆ ಆಚಾರ್ಯರ ಆ ವ್ಯಾಖ್ಯಾನವನ್ನು ನೋಡಿದಂಥವರು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಆಚಾರ್ಯರ ವ್ಯಾಖ್ಯಾನ ನೋಡಿ ಸಹಿಸಲಿಕ್ಕಾಗಲಿಲ್ಲ. ಏನೋ ಒಂದು ಅರ್ಥವನ್ನು ಹೇಳಿದ್ರಂತೆ, ವಿಶಿಷ್ಟವಾದ ಅರ್ಥವನ್ನು ಹೇಳಿದ್ರಂತೆ. ಆದರೆ ಪಂಡಿತರಿಗೆಲ್ಲ ಗೊತ್ತಿರೋದು ಒಂದು ಅರ್ಥ ಇತ್ತು ಆ ಸೂಕ್ತಕ್ಕೆ, ಬೇರೆ ಇನ್ನೇನೋ ಅರ್ಥ ಇತ್ತು. ಆ ಅರ್ಥ ಅಲ್ಲದೇ ಬೇರೇನೇ ಅರ್ಥ ಹೇಳಿದ್ರಂತೆ ಮಧ್ವಾಚಾರ್ಯ. ಬೇರೇನೇ ಅರ್ಥ ಹೇಳಿದ ಕೂಡಲೇ ಎಷ್ಟೋ ಜನ ಪಂಡಿತರು ಎದ್ದು ನಿಂತ್ಕೊಂಡ್ಬಿಟ್ರಂತಲ್ಲಿ ಎದ್ದು ನಿಂತ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರಂತೆ, ಆಚಾರ್ಯರೇ ನೀವು ಹೇಳ್ತಾ ಇರೋದು ತಪ್ಪು, ನೀವು ಹೇಳಿದ್ದು ಸರಿ ಇಲ್ಲ, ಯಾಕೆಂದರೆ ಈ ಮಂತ್ರಕ್ಕೆ ಈ ಅರ್ಥವೇ ಅಲ್ಲ, ಇನ್ನೊಂದು ಅರ್ಥ ಇದೆ ಅಂತ ಅವರೇ ಒಂದು ಅರ್ಥ ಹೇಳಿದ್ರಂತೆ. ಆಚಾರ್ಯರಿಗೆ ಎಷ್ಟು ಕಾರುಣ್ಯ ನೋಡಿ, ನೀವು ಹೇಳಿದ ತಪ್ಪು ಅಂತ ಹೇಳಲಿಲ್ಲ ಆಚಾರ್ಯರು, ಆ ರೀತಿ ಹೇಳೇ ಇಲ್ಲಂತೆ. ಆಚಾರ್ಯ ಹೇಳಿದರು ಹೌದು ನೀವು ಹೇಳಿದ್ದು ಸರಿ ಅಂದ್ರಂತೆ ಆಚಾರ್ಯ. ನೀವು ಹೇಳಿದ್ದು ಸರಿ, ಮತ್ತು ನೀವು ಹೇಳಿದ್ದೇನು, ನಾನು ಹೇಳಿದ್ದು ಸರಿ ಅಂದರು ಆಚಾರ್ಯ.
ನೀವು ಹೇಳಿದ್ದು ಸರಿ, ನಾನು ಹೇಳಿದ್ದು ಸರಿ. ಯಾಕೆ ಅಂತ ಹೇಳಿದರೆ, ವೇದ ಮಂತ್ರಗಳಿಗಾಗಬೇಕಾದ್ರೆ ಒಂದೇ ಅರ್ಥ ಅಲ್ಲ ಇರೋದು, ಸಾಮಾನ್ಯವಾಗಿರುವಂಥ ಅರ್ಥ ಮೂರು ಅರ್ಥ ಇದೆ ಅಂತ ಹೇಳ್ತಾರೆ. ಒಂದೊಂದು ವೇದ ಮಂತ್ರಗಳಿಗೂ ಕೂಡ ಮೂರು ಮೂರು ಅರ್ಥ ಇದೆ. ಮಹಾಭಾರತದಲ್ಲಾಗಬೇಕಾದ್ರೆ ಹತ್ತು ಅರ್ಥಗಳು, ಒಂದೊಂದು ಶ್ಲೋಕಕ್ಕೆ ಹತ್ತು ಅರ್ಥಗಳಿದ್ದಾವೆ. ಆ ಮಹಾಭಾರತದಲ್ಲೇ ಬರುವಂತಹ ವಿಷ್ಣು ಸಹಸ್ರನಾಮ ಇದೆಯಲ್ಲ, ಆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದೊಂದು ಪದಗಳಿಗೆ ನೂರು ನೂರು ಅರ್ಥಗಳಿದ್ದಾವೆ ಎಂದರು ಆಚಾರ್ಯರು. ಸ್ಯಾತ್ತತೆಮಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಮಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ ಹಿ. ಇಷ್ಟು ಆಚಾರ್ಯರು ಹೇಳಿದರು. ಇಷ್ಟು ಹೇಳೋದೇ ತಡ, ಪರಮಾನಂದ ಆಗೋಯ್ತಂತವರೆಲ್ಲರಿಗೂ ಕೂಡ ಪಂಡಿತರಿಗೆ ಎಷ್ಟು ಆನಂದ ಆಯಿತು. ಆಚಾರ್ಯರನ್ನು ಸೋಲಿಸ್ಲಿಕ್ಕೆ ಇದೇ ನಮಗೆ ಮಾರ್ಗ ಅಂತ ಅಂದ್ಕೊಂಡ್ರು. ಇಲ್ಲಿ ತನಕ ಕೇಳ್ತಾ ಇದ್ದದ್ದೇನು ಅಂದರೆ, ವೇದ ಮಂತ್ರಕ್ಕೆ ಅರ್ಥ ಹೇಳ್ರಿ ಅಂತ ಕೇಳಿದರು. ಈಗ ವೇದ ಮಂತ್ರ ಬಿಟ್ಟರವರು, ಬಿಟ್ಟು ಏನು ಹೇಳಿದರು ಆಚಾರ್ಯರು, ಈ ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೇನೆ ನೂರು ನೂರು ಅರ್ಥ ಅಂತ ಹೇಳಿದ್ದಾರಲ್ಲ ಆಚಾರ್ಯರು, ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಇವ್ರನ್ನ ಗೆಲ್ಲಿಕ್ಕಿರುವ ಮಾರ್ಗ ಇದೇ ಒಂದು ಅಂತ ತಿಳ್ಕೊಂಡು ವೇದ ಮಂತ್ರವನ್ನು ಬಿಟ್ಟರು. ಬಿಟ್ಟು ಈಗ ಈ ಕಡೆ ವಾಲಿಬಿಡುತ್ತಂತೆ, ವಾದ ಈ ಕಡೆಗೆ ಹೋಗಿಬಿಡ್ತು. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಹೇಳ್ರಿ ಅಂತ ಬಿಟ್ರು. ಇತ್ಯುದೀರ ಯತಿ ವಿಸ್ತೃತ ಚಿತ್ತೆ ಭೂಸುರ ಇಹ ಜಿಗೀಶವ ಏನಂ ಊಚುರರ್ಥ ಶತಕಂ ಹರಿನಾಂನಾಂ ವರ್ಣ್ಯತಾಮಿತಿ ಸಹಾಸ ಮುಖಾಸ್ತೆ. ಅದನ್ನು ವರ್ಣನೆ ಮಾಡ್ರಿ ಅಂದರು. ವರ್ಣನೆ ಮಾಡ್ರಿ ಅಂದರೆ ಆಚಾರ್ಯ ಹೇಳಿದ್ರಂತೆ, ನಾನು ವರ್ಣನೆ ಮಾಡಲಿಕ್ಕೆ ನನಗೇನು ಬೇಸರ ಇಲ್ಲ, ಆದರೆ ನಾನು ವರ್ಣನೆ ಮಾಡಿ ಹೇಳಬೇಕು ಅಂದರೆ ಒಂದೊಂದು ಪದಗಳಿಗೆ ನೂರು ಅರ್ಥ ಹೇಳಬೇಕು ಅಂತಾದರೆ ಸುಮ್ಮನೆ ನಾನೊಬ್ಬನೇ ಗಂಟಲನ್ನು ಒಣಗಿಸ್ಕೊಂಡು ಗಂಟಲು ಇದು ಮಾಡಿಕೊಂಡು ಯಾಕೆ ಹೇಳಬೇಕು? ಏನಾದರೂ ಸ್ವಲ್ಪ ಪ್ರಯೋಜನ ಬೇಕಲ್ಲ, ಆ ಪ್ರಯೋಜನ ಇಟ್ಟುಕೊಂಡು ಹೇಳ್ತೇನೆ. ನಾನು ನೂರು ಅರ್ಥಗಳನ್ನು ಹೇಳ್ತೇನೆ, ಆದರೆ ನೂರು ಅರ್ಥವನ್ನು ಹೇಳಿದ ಮೇಲೆ ಅದನ್ನು ನೀವು ಒಪ್ಪಿಸ್ಬೇಕು ಅಂದರು ಆಚಾರ್ಯ. ನೀವು ಅದನ್ನು ಹಾಗೆ ಒಪ್ಪಿಸ್ತೀರಿ ಅಂತಾದರೆ ನಾನು ಹೇಳ್ತೀನಿ ಅಂದರು. ಇಷ್ಟು ಹೇಳುವಾಗ ಅವರಿಗೆ ಅನ್ನಿಸ್ತು, ಮೊದಲು ನೂರು ಅರ್ಥ ಹೇಳಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವರಿಗೆ ನೂರು ಅರ್ಥವೇ ಹೇಳಲಿಕ್ಕಾಗಬೇಕಲ್ಲಿ, ಇವರಿಗೆ ಅದೇ ಆಗೋದಿಲ್ಲ. ಆದ್ದರಿಂದ ಆಯ್ತಾಯಿತು ಅಂತ ಹೇಳಿದರು. ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಟವಾದನು ವದಂತು ಭವಂತಃ ತಂ ವದಂತ ಮಿತಿ ತೇಥ ವದಂತೋ ಬಾಢಮಿತ್ಯಪಿ ದೃಢೋದ್ಯಮ ಮಾಪುಹು. ಆಯಿತು ಬಾಡಮ್ ಅಂತ ಹೇಳಿದರು, ಮಾಡ್ತೇವೆ ಒಪ್ಪಿಸ್ತೇವೆ ಅಂತ ಹೇಳಿದರು. ಒಂದೊಂದು ಅರ್ಥಗಳನ್ನು ಹೇಳುತ್ತಿದ್ದಾರೆ ಆಚಾರ್ಯರು. ಮೊದಲನೇ ಪದಕ್ಕೇನೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹದ್ದು ವಿಶ್ವಂ ವಿಷ್ಣುರ್ವ ಷಟ್ಕಾರ, ವಿಶ್ವಂ ಅನ್ನುವ ಶಬ್ದಕ್ಕೇನೆ ಅರ್ಥ ಹೇಳಲಿಕ್ಕೆ ಶುರು ಮಾಡಿ. ವಿಶ್ವಂ ಅನ್ನೋದಕ್ಕೆ ಅರ್ಥ ಹೇಳುತ್ತಿದ್ದಾರಂತೆ. ವಿಶ್ವಂ ಅಂದರೆ ಏನರ್ಥ ಅಂತ ಹೇಳಿದರು. ವಿಶ್ವಂ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಮೊದಲನೇದಾಗಿ ವಿಶ್ವಂ ಅಂತ ಹೇಳಿದರೆ ವಿಷ ಪ್ರವೇಶನೆ ಅಂತ ಧಾತು. ವಿಷ ಪ್ರವೇಶನೆ ಅಂದರೆ ಪ್ರವೇಶ ಮಾಡ್ತಾನೆ ಎಲ್ಲ ಕಡೆಯಲ್ಲೂ ಕೂಡ, ವಿಶೇಷವಾಗಿ ಪ್ರವೇಶ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತ ಎಲ್ಲ ಕಡೆಯಲ್ಲಿ ಪ್ರವೇಶ ಮಾಡ್ತಾನೆ ಅಂದ್ರೆ ಏನು, ಅಣುರೇಣು ತೃಣಕಾಷ್ಟನಾಗಿದ್ದಾನೆ ಪರಮಾತ್ಮ, ಎಲ್ಲೆಡೆಯಲ್ಲೂ ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ವಿಶ್ವಂ ಅಂತ ಹೆಸರು. ಅಷ್ಟೇ ಅಲ್ಲ, ವಿಪಕ್ಷಿ ಪರಮಾತ್ಮನೋಹೋ ಅಂತ ಹೇಳ್ತಾರೆ. ವಿ ಅಂತನ್ನೋದಕ್ಕೆ ಏನರ್ಥ, ವಿ ಅಂತ ಹೇಳಿದರೆ ಗರುಡ ಅಂತರ್ಥ. ವಿಪಕ್ಷಿ ಪರಮಾತ್ಮನೋಹ, ವಿ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ ಇದೆ, ಗರುಡ ದೇವರು ಅಂತ. ಆ ಗರುಡ ವಿನಾಶ್ವಯತೆ, ವಿನಾಶ್ವಯಂತೆ ಇತಿ ವಿಶ್ವ ಅಂತ, ವಿಶ್ವಂ ಅಂತ ಅಂದರೆ ವಿನಾ, ವಿನಾ ಅಂದರೆ ಗರುಡದೇವರ ಮೇಲೆ ಕುಳಿತುಕೊಂಡು ಅವನು ಸಂಚಾರ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಅಷ್ಟೇ ಅಲ್ಲ, ಇನ್ನು ವಯಃ ಶ್ವಯಂತಿ ಅನೇನ ಇತಿ, ವಯಃ ಶ್ವಯಂತಿ, ಪಕ್ಷಿಗಳೆಲ್ಲವೂ ಕೂಡ ಮೇಲೆ ಹಾರಾಡ್ತಿದ್ದಾವೆ ಆಕಾಶದಲ್ಲಿ, ರೆಕ್ಕೆ ಬಡದಾಗ ಮುಂದೆ ಮುಂದೆ ಹೋಗ್ತಾ ಇದ್ದಾವೆ, ಯಾವುದು ಕೆಳಗೆ ಬೀಳ್ತಾ ಇಲ್ಲ. ನೀವೊಂದು ಕಲ್ಲು ಮೇಲೆ ಹಾಕ್ರಿ ಕೆಳಗೆ ಬೀಳ್ತಾವೆ, ಆದರೆ ಪಕ್ಷಿಗಳು ರೆಕ್ಕೆ ಬಡದು ಮೇಲೆ ಹಾರಾಡ್ತಾ ಇದ್ದರೆ ಒಂದು ಕೆಳಗೆ ಬೀಳ್ತಾ ಇಲ್ಲ. ಯಾಕೆ ಅಂದರೆ ಅನೇನ ಇತಿ, ಇವನ ಅನುಗ್ರಹದಿಂದಾಗಿ ಮೇಲೆ ಹಾರಾಡ್ತಾ ಇರುವಂಥವು ಕೆಳಗೆ ಬೀಳ್ತಾ ಇಲ್ಲ. ಇದು ವಿಶ್ವ ಅನ್ನೋ ಶಬ್ದದ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನು ವಿಶ್ವ ಅನ್ನೋದಕ್ಕೆ, ಯಾಕೆ ಹೇಳಿ, ವಿಶ್ವಂ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಲ್ಲ, ವಿಷ್ಣು ಸಹಸ್ರನಾಮ ಅನ್ನುವಲ್ಲಿ ನಾವು ಯಾವಾಗಲೂ ಹೇಗಿರುತ್ತೆ ಅಂದರೆ, ಒಂದು ಸ್ತೋತ್ರಕ್ಕೆ ಸಾಮಾನ್ಯವಾಗಿ ಹೆಸರು ಬರೋದು ಹೇಗೆ ಅಂದರೆ, ಯಾವ ಪದದಿಂದ ಆರಂಭ ಆಗುತ್ತೆ ಆ ಪದವನ್ನೇ ಆ ಸ್ತೋತ್ರದ ಹೆಸರಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ವೆಂಕಟೇಶ್ ಸ್ತೋತ್ರ ಅಂತ ಹೇಳ್ತಾರೆ, ಶ್ರೀನಿವಾಸ ಸ್ತೋತ್ರ ಅಂತ ಹೇಳೋದಿಲ್ಲ ಯಾರು ಕೂಡ, ವೆಂಕಟೇಶ್ ಸ್ತೋತ್ರ ಅಂತ. ಯಾಕೆ? ವೆಂಕಟೇಶೋ ವಾಸುದೇವ, ಅದರಿಂದ ವೆಂಕಟೇಶ ಅನ್ನೋದರಿಂದ ಆರಂಭ ಆಗೋದ್ರಿಂದ ವೆಂಕಟೇಶ ಸ್ತೋತ್ರ ಅಂತ ಕರೀತಾರೆ. ಹಾಗಿರುವಂಥದ್ದು ಅದೇ ರೀತಿಯಲ್ಲಿ ಇದು ವಿಷ್ಣು ಸಹಸ್ರನಾಮ, ಆದರೆ ವಿಶ್ವಂ ಅನ್ನೋ ಶಬ್ದದಿಂದ ಆರಂಭ ಆಗೋದು, ಅದರಿಂದ ವಿಶ್ವ ಸಹಸ್ರನಾಮ ಅಂತ ಹೇಳಬೇಕಲ್ಲ. ವಿಷ್ಣು ಸಹಸ್ರನಾಮ ಯಾಕೆ ಹೇಳಿ, ಅದಕ್ಕೆ ವಿಷ್ಣು
ಯಾಕೆ ಅಂದರೆ ವಿಶ್ವ ಅನ್ನೋದರ ಅರ್ಥವನ್ನು ಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ, ಆದ್ದರಿಂದ ವಿಷ್ಣು ಅಂತ ಹೇಳಿದ್ರಂತೆ. ಏನದರ ಅಭಿಪ್ರಾಯ? ಏನು ಅಭಿಪ್ರಾಯ ಅಂದರೆ, ನೋಡಿ, ಮೊದಲಿಗೆ ಹೇಳಬೇಕಾದ್ರೆ ವಿಶ್ವಂ ಅಂತ ಹೇಳಿದ್ದಾರೆ. ವಿಶ್ವಂ ಅನ್ನುವಂಥ ಶಬ್ದ ಇದೆಯಲ್ಲ, ಅಲ್ಲಿರುವಂತಹದ್ದು ನಪುಂಸಕಲಿಂಗದ ಶಬ್ದ. ನಪುಂಸಕಲಿಂಗದ ಶಬ್ದವನ್ನು ಭಗವಂತ ನಪುಂಸಕ ಅಂತ ಅರ್ಥವೇ? ಹಾಗಲ್ಲ. ಅದು ನಪುಂಸಕಲಿಂಗದಲ್ಲಿ ಹೇಳೋದರ ಇಂಟೆನ್ಷನ್ ಏನು ಅಂತ ಹೇಳಿದರೆ, ನಪುಂಸಕಲಿಂಗದಲ್ಲಿ ಹೇಳಿದ್ದರ ಉದ್ದೇಶ ಭಗವಂತನನ್ನು ಪರಿಪೂರ್ಣವಾಗಿ ಯಾರೂ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ ಅಂತ. ಯಾಕೆ ಅಂದರೆ ನಮ್ಮ ವ್ಯವಹಾರದಲ್ಲಿ ಗೊತ್ತಾಗ್ತಾ ಇರುತ್ತೆ ಕೆಲವೊಮ್ಮೆ. ಹೇಗೆ ಅಂದರೆ, ನಮಗೆ ಯಾವ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲವೋ ಅದನ್ನು ನಪುಂಸಕಲಿಂಗದಲ್ಲಿ ವ್ಯವಹಾರ ಮಾಡ್ತೀವಿ ನಾವು. ಯಾವ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ, ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನಾವು ಮನೆ ಒಳಗಿರ್ತೇವೆ, ಮನೆಯ ಒಳಗೆ ಇರುವಾಗ ಆ ಒಳಗೆ ಇದ್ದಂಥ ವ್ಯಕ್ತಿ ಒಳಗೇನೋ ಕೆಲಸ ಮಾಡ್ತಿರ್ತಾನೆ. ಮನೆಗೆ ಯಾರೋ ಬಂದು ಕಾಲಿಂಗ್ ಬೆಲ್ ಬಡೀತಾರೆ ಅಥವಾ ಬಾಗಿಲು ಬಡೀತಾರೆ. ಬಾಗಿಲು ಬಡದು ಕೂಡಲೇ ನಾವೇನು ಮಾಡ್ತೇವೆ, ಒಳಗೇ ಇದ್ದವರು ಯಾರು ಅಂತ ಗೊತ್ತಿಲ್ಲ, ಆದ್ದರಿಂದ ಯಾರದು ಅಂತ ಕೇಳ್ತೇವೆ. ಯಾರದು ಅಂತ ಕೇಳ್ತೇವೆ ಅಂದರೆ ಬಂದವರು ಹೆಣ್ಣು ಅಥವಾ ಗಂಡು ಅಂತ ಗೊತ್ತಿಲ್ಲ ನಮಗೆ. ಆದ್ದರಿಂದ ಹೆಣ್ಣು ಅಂತ ಗೊತ್ತಾಗಿದ್ರೆ ಯಾರವಳು ಅಂತ ಕೇಳಬೇಕು, ಗಂಡು ಅಂತಾಗಿ ಯಾರವನು ಅನ್ನಬೇಕು. ಆದರೆ ಹಾಗೆ ಕೇಳೋದೇ ಇಲ್ಲ ಯಾರು ಕೂಡ. ಯಾರದು ಅಂತ ಹೇಳ್ತಾರೆ. ಯಾರದು ಅಂದರೆ ಅದು ಅನ್ನುವಂಥ ಶಬ್ದ ಏನು, ನಪುಂಸಕ. ಹಾಗಾಗಿ ನಪುಂಸಕ ಲಿಂಗವನ್ನು ಬಳಸೋದು ಯಾವಾಗ ಅಂದರೆ, ಹೊರಗೆ ಇರುವ ವ್ಯಕ್ತಿ ಯಾರು ಅಂತ ಪರಿಪೂರ್ಣವಾದ ಜ್ಞಾನ ಇಲ್ಲ ನಮಗೆ. ಹಾಗಾಗಿ ವಿಶ್ವಂ ಅನ್ನುವಂಥ ಶಬ್ದವನ್ನು ಮೊದಲಿಗೆ ನಪುಂಸಕ ಲಿಂಗದಲ್ಲಿ ಹೇಳಿದ್ದಾರೆ ಅಂದರೆ ಅದರ ಅರ್ಥ ಏನು ಅಂದರೆ, ಭಗವಂತನನ್ನು ಪರಿಪೂರ್ಣವಾಗಿ ನಾವು ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ವಿಶ್ವಂ ವಿಷ್ಣು ಅಂತ ವಿಶ್ವಂ ಅನ್ನೋ ಶಬ್ದದಿಂದ ಆರಂಭ ಮಾಡಿದ್ದಾರೆ. ಇಂಥ ನಾಮ ಆ ವಿಷ್ಣು ಸಹಸ್ರನಾಮ. ಒಂದೊಂದು ನಾಮಗಳು ಕೂಡ ಸಾಮಾನ್ಯವಾಗಿ ಹೇಳಿರುವಂತಹದ್ದು ನಾಮ ಅಂತ ಹೇಳಿದರೆ ಅದಕ್ಕೆ ಕೆಲವು ಅರ್ಥಗಳನ್ನು ಮಾತ್ರ ಆಚಾರ್ಯರು ಹೇಳಿದರು. ಇನ್ನೂ ಒಂದು 20-30 ಅರ್ಥ ಹೇಳ್ತಿದ್ದಾರೆ ಆಚಾರ್ಯ ಅಷ್ಟೇ. ಅಷ್ಟು ಹೇಳುವಾಗಲೇ ಅಲ್ಲಿ ಕೂತಂಥ ಪಂಡಿತರಿಗೆಲ್ಲ ಆಶ್ಚರ್ಯ ಆಗಲಿಕ್ಕೆ ಶುರುವಾಯಿತು. ಮುಂದೆ ಮುಂದೆ ಅರ್ಥಗಳನ್ನು ಹೇಳ್ತಾ ಹೋಗ್ತಿದ್ದಾರೆ. ಮುಂದೆ ಮುಂದೆ ಹೇಳ್ತಾ ಇದ್ದದ್ದನ್ನು ಕೇಳಲಿಕ್ಕೆ ಹೋದರೆ ಹಿಂದೆ ಹಿಂದೆ ಹೇಳಿದ ಅರ್ಥಗಳೆಲ್ಲ ಮರ್ತು ಹೋಗ್ತಾ ಇದೆ ಅಂತೆ ಪಂಡಿತರಿಗೆಲ್ಲ. ಹಿಂದೆ ಹಿಂದೆ ಹೇಳಿದ ಅರ್ಥ ಮರ್ತು ಹೋಗ್ತಾ ಇದೆ. ಇನ್ನು ಮುಂದಿನ ನೆನಪಿಟ್ಕೊಳ್ಳೋಣ ಅಂತ ಹೋದರೆ ಹಿಂದಿಂದ ಮರೀತದೆ, ಇಲ್ಲ ಹಿಂದಿಂದನ್ನೇ ಸ್ಮರಣೆ ಮಾಡಿಕೊಳ್ಳೋಣ ಅಂದರೆ ಮುಂದಿಂದ ಅರ್ಥ ಆಗೋದಿಲ್ಲ. ಏನಿದು ಸ್ಥಿತಿ ಅಂತ ಗಂಭೀರ ಆಗೋಯ್ತು ಅವರಿಗೆ ಸ್ಥಿತಿ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇನೆ, ಯಾವದರ್ಥ ಶತಕಂ ನ ವಿಶಂಕಂ ಸಂತತೋಕ್ತಿ ಕೃದ ಪೂರಯ ದೇಶ ವರ್ಣಿತಾವ ಧೃತಿ ದುರ್ಬಲ ಚಿತ್ತ ತಾವದ ಆಕುಲ ಹೃದೋಹ್ಯ ಭವಂಸ್ಥೆ. ಆಚಾರ್ಯರು ಮಾಡಿದಂಥ ವರ್ಣನೆ ಹಾಗಿತ್ತು ಅಂದರೆ, ಒಂದೊಂದಕ್ಕೂ ಕೂಡ ವ್ಯಾಕರಣಬದ್ಧವಾಗಿ ಇಂತಿಂಥ ಪ್ರತ್ಯಯ ಬಂದಿದೆ. ವಿಶ್ವಂ ಅನ್ನುವಲ್ಲಾಗಬೇಕಾದ್ರೆ ವಿಶು ಅನ್ನುವಂಥದ್ದು ಧಾತು. ವಿಶು ಅಂತ ಹೇಳಿದರೆ ಜನ ಅಂತ ಅರ್ಥ. ವಿಶು ಅಂತ ಹೇಳಿದರೆ ಜನ, ಅವುಗಳನ್ನು ಸೃಷ್ಟಿ ಮಾಡುವವನು ಅಂದರೆ ಜೀವರನ್ನು ಸೃಷ್ಟಿ ಮಾಡುವವನು ಭಗವಂತ, ಅದರಿಂದ ವಿಶ್ವ ಅಂತ ಹೆಸರು ಅಂತ. ಒಂದೊಂದಕ್ಕೂ ಕೂಡ ಆ ಶಬ್ದಗಳನ್ನು ಒಡೆದ ಅರ್ಥವನ್ನು ಹೇಳ್ತಾರಲ್ಲ, ಎಟಮೊಲಾಜಿಕಲ್ ಅಂತ ಹೇಳ್ತಾರಲ್ಲ, ಹಾಗೆ ಆ ಎಟಮೊಲಾಜಿಕಲ್ ಮೀನಿಂಗ್ಗಳನ್ನೆಲ್ಲವನ್ನು ಕೂಡ ಹೇಳಿ ಹೇಳಿ ವರ್ಣನೆ ಮಾಡ್ತಿದ್ರಂತ ಆಚಾರ್ಯರು. ಆದ್ದರಿಂದ ಒಂದೊಂದು ಪ್ರತ್ಯಯ ಏನು, ಪ್ರಕೃತಿ ಏನು, ಎಲ್ಲವನ್ನು ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯಾಂ ಶುದ್ಧಧಿ ಶ್ರುತಿ ಶಿರಸ್ಸತ ಸಿದ್ಧಾನ್ ಅಭ್ಯದಾತ್ ಸಪದಿ ವಿಶ್ವ ಪದಾರ್ಥಾನ್. ವಿಶ್ವ ಅನ್ನೋ ಪದದ ಅರ್ಥಗಳನ್ನು ಇಷ್ಟು ವರ್ಣನೆ ಮಾಡುವಾಗ ಪರಮಾಶ್ಚರ್ಯದಿಂದಾಗಿ ಎಲ್ಲರೂ ಕೂಡ ನೋಡಿ, ಇವರು ಸಾಮಾನ್ಯರಲ್ಲ, ಇವರನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಆದ್ದರಿಂದ ನಾವೇ ಶರಣಾಗತಿಯನ್ನು ಹೊಂದಿ ತಪ್ಪಾಯಿತು ಅಂತ ಕೇಳಿಕೊಳ್ಳಬೇಕು ಅಂತ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಎದ್ದು ನಿಂತು ಬಂದು ಆ ಮಧ್ವಾಚಾರ್ಯರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ನಾವು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದ್ವಿ, ನಮ್ಮನ್ನು ಕ್ಷಮೆ ಮಾಡಬೇಕು ಅಂತ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲ ಜ್ಞಾನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಹು. ಕ್ಷಾಮ್ಯ ಸೌಮ್ಯ, ಸೌಮ್ಯರೇ ನಮ್ಮನ್ನು ಕ್ಷಮೆ ಮಾಡಿ ಅಂತ ಕೇಳ್ತಾ ಇದ್ದಾರೆಲ್ಲರೂ. ನಿಮ್ಮ ಪ್ರವಚನ ಕೇಳಲಿಕ್ಕೆ ನಾವು ಯೋಗ್ಯರಲ್ಲ. ನಿಜವಾಗಲೂ ಯೋಗ್ಯರು ಯಾರು ಅಂದರೆ ದೇವತೆಗಳೇನೇ ಯೋಗ್ಯರು. ನಮಗಿದೆಲ್ಲ ಅರ್ಥ ಆಗೋದಿಲ್ಲ ಅಷ್ಟು ಸುಲಭವಾಗಿ, ಅಂಥ ವ್ಯಾಖ್ಯಾನ ನಿಮ್ಮದ್ದು. ಆದರೂ ಕೂಡ ನಾವೇನೋ ಕೇಳಿ ಅಪರಾಧವನ್ನು ಮಾಡಿದ್ವಿ, ನಮ್ಮನ್ನು ಕ್ಷಮೆ ಮಾಡಬೇಕು ಅಂತ ಎಲ್ಲರೂ ಕೂಡ ಕ್ಷಮೆ ಮಾಡಿ ಅಂತ ಕೇಳಿಕೊಂಡ್ರಂತೆ. ಅಂಥದ್ದು ವಿಷ್ಣು ಸಹಸ್ರನಾಮ ಅಂದರೆ ಅಷ್ಟು ಮಹತ್ವ ಇದೆ ಅಂತ ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾದ್ರೆ ಕೆಲವರಿಗೆಲ್ಲ ಬಹಳ ಸಂದೇಹಗಳು, ಏನು ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಯಾರು ಹೇಳಬೇಕು ಯಾರು ಹೇಳಬಾರದು, ಏನೇನೋ ಗೊಂದಲಗಳು, ಹೆಣ್ಣು ಮಕ್ಕಳು ಹೇಳ್ಬೋದೋ ಇಲ್ಲವೋ ಇಂಥ ಗೊಂದಲಗಳು. ಆದರೆ ಆಚಾರ್ಯರೇ ಹೇಳುವಂತೆ ಅಂದರೆ,
ಆ ವಿಷ್ಣು ಆಚಾರ್ಯನ್ ವಿಷ್ಣು ಸಹಸ್ರನಾಮವೇ ಹೇಳುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ಹೇಳಬೇಕಾದ್ರೆ ಎಲ್ಲ ಜಾತಿಯವರು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಬೋದು ಅಂತ ಹೇಳಿದ್ದೆ. ಎಲ್ಲ ಜಾತಿಯವರು ಯಾಕೆ ಫಲಶ್ರುತಿಯಲ್ಲಾಗಬೇಕಾದ್ರೆ ಹೇಳುವಾಗ ಯಾರು ಬ್ರಾಹ್ಮಣನಾದವನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಬ್ರಾಹ್ಮಣೋ ವೇದಪಾರಗಃ ಅಂತ ಹೇಳುತ್ತಾರೆ. ಬ್ರಾಹ್ಮಣನಾದವನು ಒಳ್ಳೆ ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡುವ ಶಕ್ತಿ ಬರ್ತದಂತೆ. ಕ್ಷತ್ರಿಯನಾದವನಿಗೆ ಕ್ಷತ್ರಿಯೋ ವಿಜಯೀ ಭವೇತ್ ಅಂತ. ಅಷ್ಟೇ ಅಲ್ಲ, ವೈಶ್ಯ ಧನ ಸಮೃದ್ಧಿ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್ ಅಂತ ಹೇಳಿದ್ದಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಪ್ರತಿಯೊಬ್ಬರೂ ಪಠನೆ ಮಾಡಬಹುದು ಅಂತ ಫಲಶ್ರುತಿಯೇ ಹೇಳ್ತಾ ಇದೆ. ಆದ್ದರಿಂದ ಅದರ ಬಗ್ಗೆ ಯಾರು ವಿಚಾರ ಮಾಡಬೇಕಾಗಿಲ್ಲ. ಅಂಥ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ದಾರೆ ಆಚಾರ್ಯ ಹೇಳುವಂಥದ್ದು. ಅದಕ್ಕೆ ಹೇಳುವಾಗ ಯಾನಿ ನಾಮಾನಿ ಗೌಣಾನಿ ಅಂತ ಹೇಳ್ತಾರೆ. ಇದು ಒಂದೊಂದು ಕೂಡ ಪದಗಳಿದ್ದಾವಲ್ಲ, ಒಂದೊಂದು ನಾಮಗಳು, ಭಗವಂತನ ನಾಮಗಳು ಗೌಣಗಳು ಅಂತ. ಗೌಣಗಳು ಅಂತ ಹೇಳಿದರೆ ಮತ್ತೆ ಗೌಣ ಅನ್ನೋದಕ್ಕೆ ಅಪ್ರಧಾನ ಅಂತ ಒಂದು ಅರ್ಥ ಇದೆ, ಆ ಅರ್ಥ ಇಟ್ಕೊಳ್ಬಾರ್ದು. ಗೌಣ ಅಂದರೆ ಒಂದೊಂದು ಕೂಡ ಅವನ ಗುಣಪೂರ್ಣತೆಯನ್ನು ವರ್ಣನೆ ಮಾಡುತ್ತೆ ಅಂತ ಇಟ್ಕೊಳ್ಬೇಕು. ಒಂದೊಂದು ಗುಣವನ್ನು, ಅಷ್ಟು ಗುಣಗಳನ್ನು ಹೇಳ್ತಾ ಇದ್ದಾವಂತೆ. ಅದರಿಂದ ಒಂದು ನಾಮಕ್ಕೆ 100 ಅರ್ಥ ಅಂದರೆ 1000 ನಾಮಗಳಿದ್ದಾವೆ. 1000 ನಾಮಗಳಿಗೆ ನಾವು 1000 ನಾಮಗಳನ್ನೂ ಚಿಂತನೆ ಮಾಡಿಕೊಂಡು ಹೇಳಿದರೆ ಎಷ್ಟು ಗುಣ ಚಿಂತನೆ ಮಾಡಿದಂತಾಗುತ್ತೆ. ಒಂದಕ್ಕೆ 100 ಗುಣವನ್ನು ಚಿಂತನೆ ಮಾಡಿದಂತೆ ಅಂದರೆ 1000 ನಾಮ ಹೇಳಿದರೆ ಭಗವಂತನ 100,000 ಗುಣಗಳನ್ನು ಚಿಂತನೆ ಮಾಡಿದಂಥ ಪುಣ್ಯ ಅಂತೆ. ಆದ್ದರಿಂದ ಅಷ್ಟು ಪುಣ್ಯ ಇರುವಂತಹದ್ದು ವಿಷ್ಣು ಸಹಸ್ರನಾಮ. ಆದ್ದರಿಂದ ಅದರ ಪಾರಾಯಣವನ್ನು ಮಾತ್ರ ಉಸಿರಿರೋ ತನಕ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಗಟ್ಟಿಯಾಗಿರುವಂಥದ್ದು, ಅಷ್ಟು ನಂಬಿಕೆ ಇಟ್ಟು ಮಾಡಿ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮವನ್ನು. ಅಂತಹದ್ದು ಅದು ನಾಮಗಳಿದ್ದಾವಲ್ಲ, ಅದಕ್ಕೊಂದು ಮಾತು ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಅಂದರೆ ಒಳ್ಳೆ ಪದ್ಯದಿಂದ ಹೇಳಿದ್ದಾರೆ ಅದನ್ನು. ವಿಷ್ಣು ಸಹಸ್ರನಾಮ ಅಂದರೆ ಸಹಸ್ರ ಅಂದರೆ 1000 ಅಂತ. ನಮ್ಮ ನಾಮಗಳಿರ್ತವೆ, ಅದು ಯಾವುದು ಕೂಡ ಶಾಶ್ವತ ನಾಮ ಅಲ್ಲ, ಈ ದೇಹ ಇರೋ ತನಕ ಅಷ್ಟೇ. ಆದರೆ ಭಗವಂತನ ನಾಮಗಳು ಯಾವಾಗಲೂ ಇರುವಂಥ ನಾಮಗಳು, ನಾಶರಹಿತವಾದ ನಾಮ ಅಂತ ಹೇಳ್ತಾರೆ. ಎಂಥ ನಾಮ ಅದು ಅಂದರೆ, ಸಹಸ್ರ ಅಂದರೆ ಏನರ್ಥ, 1000 ಅಂತ ಅರ್ಥ. 1000 ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಬೇಕಂತ ಹೇಗೆ ಅರ್ಥ ಮಾಡಬೇಕು, 1000 ನಾಮ ಸಾವು ಇರದ ನಾಮ ವಿಷ್ಣುವಿನ ಪುಣ್ಯ ನಾಮ ಸಾಕೊಂದೇ ನಾಮ ಭವ ಭಯ ವಿರಾಮ ಶ್ರೀರಾಮ ನಾಮ ಧಾಮ ಋಗ್ವೇದ ಸಾರ ಋತ ಚಿದ್ವಿಚಾರ ಸವಿದನಿತು ನೋಡು ನಾಮ ನೀನೇಕೆ ದೂರ ನಿಂತಿರುವೆ ಬಾರ ಕುಡಿದೊಮ್ಮೆ ನೋಡು ನಾಮ. ಇದು 1000 ನಾಮ, ಸಾವು ಇರದ ನಾಮ ಅಂದರೆ ಸಾವೇ ಇಲ್ಲದ್ದು ಅಂದರೆ ನಾಶರಹಿತವಾದ ನಾಮ ಭಗವಂತನ ನಾಮಗಳು ಅಂತ ಅರ್ಥ. ಹಾಗೆ ಅಂಥ ನಾಮಗಳು ಅದನ್ನು ವರ್ಣನೆ ಮಾಡಿದಾಗ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಮಧ್ವಾಚಾರ್ಯರಿಗೆ ಶರಣಾಗತಿಯನ್ನು ಹೊಂದಿದರಂತೆ. ಇಷ್ಟು ದಿವ್ಯವಾದಂಥ ವಿಷ್ಣು ಸಹಸ್ರನಾಮವನ್ನು, ಅದರ ಮಹತ್ವವನ್ನು ಜಗತ್ತಿಗೆ ಹೇಳಿದವರು ಶ್ರೀಮದ್ ಆಚಾರ್ಯರು. ಇದನ್ನಾದ ನಂತರ ಮುಂದೆ ಮತ್ತೆ ಇನ್ನು ಕೆಲವು ಪಂಡಿತರು ಬೇರೆ ಕಡೆಯಲ್ಲಿ, ಇನ್ನು ಸ್ವಲ್ಪ ದೂರದಲ್ಲಾಗುವಾಗ ಇನ್ನೂ ಕೆಲವು ಪಂಡಿತರು ಬಂದಿದ್ದರಂತೆ. ಆ ಪಂಡಿತರೆಲ್ಲರೂ ಕೂಡ ಬಂದದ್ದು ಯಾಕೆ ಅಂದರೆ ಆಗಿನ ಕಾಲದಲ್ಲೇ ಇತ್ತು ಅಂತ ಹೇಳ್ತಾರೆ ನೋಡಿ. ಆಗಿನ ಕಾಲದಲ್ಲೇನೆ, ವೇದ ಶಾಸ್ತ್ರ ಚತುರೈರಿಹ ವಿದ್ಯಾ ವಿತ್ತ ಲಿಪ್ಸು ಬಿರವಾಪ್ತಮ ಶೇಷೈ ಪ್ರಾಪ ಕೇರಳ ಸುಮಂಡಲ ಜಾತೈ ಅನ್ಯದಾಯತನ ಮಾಯತ ಚೇತಾ. ವೇದಶಾಸ್ತ್ರ ಚತುರೈ, ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಇವರು ಅಂತ ಅನೇಕ ಪಂಡಿತರೆಲ್ಲರೂ ಕೂಡ ಆಚಾರ್ಯರ ಬಳಿಗೆ ಬಂದಿದ್ರಂತೆ. ಯಾಕೆ ಅಂದರೆ ಅವ್ರ ಬಗ್ಗೆ ಹೇಳ್ತಾರೆ, ವಿದ್ಯಾ ವಿತ್ತ ಲಿಪ್ಸುಬಿಹಿ ಅಂತ ಹೇಳ್ತಾರೆ. ವಿದ್ಯಾ ವಿತ್ತ ಲಿಪ್ಸು ಅಂದರೆ ಆಚಾರ್ಯರಿಂದ ಸಂಭಾವನೆ ಪಡೀಬೇಕು ಅಂತ. ನಾವು ಅನೇಕ ಶಾಸ್ತ್ರಗಳನ್ನು ಓದಿದ್ದೇವೆ ಅಂದರೆ ಮೊದಲಿಂದಲೂ ಪಂಡಿತರೆಲ್ಲ ಹೇಗೆ ಅಂದರೆ ಆಚಾರ್ಯರ ಕಾಲದಲ್ಲೂ ಕೂಡ ಪಂಡಿತರನ್ನು ಪ್ರಪೋಷಣೆ ಮಾಡುವಂತಹ ಕೆಲಸವನ್ನು ಆಚಾರ್ಯರು ಮಾಡ್ತಿದ್ರು ಅಂತ ಅರ್ಥ. ವಿದ್ಯಾ ವಿತ್ತ ಲಿಪ್ಸುಬಿಹಿ ಅಂತ ಹೇಳಿದ್ದಾರೆ. ವಿತ್ತವನ್ನು, ಸಂಭಾವನೆಯನ್ನು ಪಡಿಬೇಕು ಅಂತಲೇ ಅವರಲ್ಲಿದ್ದಂಥ ವಿದ್ಯೆಯನ್ನು ತೋರಿಸಿ, ಅವರ ಹೆಗ್ಗಳಿಕೆಯನ್ನು ತೋರಿಸಿ, ಪಾಂಡಿತ್ಯ ತೋರಿಸಿ ವಿಶೇಷ ಸಂಭಾವನೆ ಪಡಿಬೇಕು ಅಂತ ಅನೇಕ ಪಂಡಿತರು ಬಂದಿದ್ರಂತೆ. ಆ ಪಂಡಿತರು ಬಂದಾಗ ಅಲ್ಲೂ ಕೂಡ 10ನೇ ಮಂಡಲದಲ್ಲೇ ಬರುವಂಥ ಒಂದು ಸೂಕ್ತವನ್ನು ಹೇಳಿದ್ರಂತೆ. 10ನೇ ಮಂಡಲದಲ್ಲಿ ಬರುವಂಥ ಒಂದು ಸೂಕ್ತವನ್ನು ಹೇಳಿ ಆಚಾರ್ಯ ಈ ಸೂಕ್ತಕ್ಕೆ ತಾವು ಅರ್ಥವನ್ನು ಹೇಳಬೇಕು ಅಂತ ಕೇಳಿದ್ರಂತೆ. ಆಚಾರ್ಯಗೆ ಈ ಸೂಕ್ತ ಹೇಳಿ ಅರ್ಥ ಹೇಳ್ರಿ ಅಂತ ಹೇಳುವಾಗ ಆ ಸೂಕ್ತ ಹೇಗಿದೆ, ಆ ಸೂಕ್ತವನ್ನು ಹೇಳ್ತಾರೆ. ನವಾವು ದೇವ
ಅದನ್ನು ಅಲ್ಲಿ ಬರುವಂಥ ವಿಶೇಷವಾದಂಥ ಒಂದು ಮಂತ್ರದಲ್ಲಿರುವಂಥದ್ದೇನು ಅಂದರೆ ಉತ ಪ್ರೃಣನ್ ಮರ್ಡಿತಾರಂ ಮರ್ಡಿತಾರಂ ನವಿಂದತೆ ಅಂತ ಬರುತ್ತೆ. ಮರ್ಡಿತಾರಂ ಮರ್ಡಿತಾರಂ ನವಿಂದತೆ ಅಂತ ಅಂದರೆ ಇಲ್ಲಿ ಹೇಳುವಂಥದ್ದೇನು ಅಂದರೆ ದಾನದ ಮಹತ್ವವನ್ನು ಹೇಳುತ್ತಿದ್ದಾರೆ. ಆ ಸೂಕ್ತದಲ್ಲಿ ದಾನದ ಮಹತ್ವವನ್ನು ಹೇಳುವಾಗ ದಾನವನ್ನು ಮಾಡುವಾಗ ಅಂದರೆ ಯಾರು ದಾನ ಮಾಡ್ತಾರೆ ಅವರನ್ನು ಪ್ರಶಂಸೆ ಮಾಡುತ್ತಿದ್ದಾರೆ, ಯಾರು ದಾನ ಮಾಡೋದಿಲ್ಲ ಅವರನ್ನು ನಿಂದನೆ ಮಾಡುತ್ತಿದ್ದಾರೆ, ಎರಡನ್ನೂ ಒಂದೇ ಸೂಕ್ತದಲ್ಲಿ ಹೇಳುತ್ತಿದ್ದಾರೆ. ಅಂಥ ಒಂದು ವಿಶಿಷ್ಟವಾದಂಥ ಸೂಕ್ತ ಅದು. ಆ ಸೂಕ್ತದ ಅದನ್ನೇ ಹೇಳಿದ್ದಾರೆ ಅಚ್ಚ. ಸದ್ದದಾದನ ಸುಶಂಸನ ನಿಂದ ಅಂತ ಸದ್ದದ ಅಂದರೆ ಯಾರು ದಾನ ಮಾಡ್ತಾರೆ, ಆಮೇಲೆ ಅದದದ್ ಸುಶಂಸ ನಿಂದ ಅಂದರೆ ಯಾರು ದಾನ ಮಾಡ್ತಾರೆ ಅವರನ್ನು ಸುಶಂಸ ಅಂದರೆ ಚೆನ್ನಾಗಿ ಅವರನ್ನು ಪ್ರಶಂಸೆ ಮಾಡುತ್ತಾರೆ, ಯಾರು ಮಾಡೋದಿಲ್ಲ ಅವರನ್ನು ನಿಂದೆ ಮಾಡುತ್ತಾರೆ ಅಂತಿದೆ. ಅಂಥ ಒಂದು ವಿಶಿಷ್ಟವಾದಂಥ ಸೂಕ್ತ ಅದು. ಅಲ್ಲಿ ಏನಾಗಿದೆ ಅಂದರೆ ಮಂತ್ರದಲ್ಲಾಗಬೇಕಾದರೆ ಅದಕ್ಕೆ ಅರ್ಥವನ್ನು ಹೇಳುವಾಗ ಮರ್ಡಿತಾರಂ ನವಿಂದತೆ ಅಂತ ಹೇಳಿದರು. ಮರ್ಡಿತಾರಂ ನವಿಂದತೆ ಅಂದರೆ ಅದರ ಅರ್ಥ ಏನು? ಉತ ಅಪೃಣನ್ನ ಅಪೃಣನ್ನ ಅನ್ನೋದಕ್ಕೆ ಯಾರು ದಾನವನ್ನು ಮಾಡೋದಿಲ್ಲವೋ ಅಂತ ಅರ್ಥ. ಯಾರು ದಾನವನ್ನು ಮಾಡೋದಿಲ್ಲವೋ ಅವನಾಗುವಾಗ ಮರ್ಡಿತಾರಂ ನವಿಂದತೆ ಅಂದರೆ ಅವನ ಆಪತ್ಕಾಲದಲ್ಲಾಗಬೇಕಾದ್ರೆ ಅವನು ಯಾರು ಸಹಾಯ ಮಾಡೋದಿಲ್ಲ ಅಂತರ್ಥ. ಅವನ ಆಪತ್ಕಾಲದ ಯಾರು ಇನ್ನೊಬ್ಬರಿಗೆ ಕೈಯೆತ್ತಿ ದಾನ ಮಾಡಿರೋದಿಲ್ಲವೋ ಅವನಿಗೆ ಆಪತ್ಕಾಲ ಬಂತು ಅಂತಾದರೆ ಅಂತಹ ಸಂದರ್ಭದಲ್ಲಿ ಯಾರೂ ಹತ್ರ ಬರೋದಿಲ್ಲ ಅಂತ ಅವನಿಗೆ. ಆದ್ದರಿಂದ ಆಪತ್ಕಾಲದಲ್ಲಿ ಅವನ ಪಾಲಕರೇ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥದ್ದು. ಆಮೇಲೆ ಸಯಿದ್ಭುಜೋಯೋ ಭುಂಕ್ತೆ ಸಯಿದ್ಭುಜೋಯೋ ಗೃಹವೇ ದದಾತ್ಯನ್ನ ಕಾಮಾಯ ಚರತೆ ಕೃಶಾಯ. ಸಯಿದ್ಭುಜೋಯೋ ಗೃಹವೇ ದದಾತ್ಯನ್ನ ಕಾಮಾಯ. ಯಾರು ಅನ್ನದಾನವನ್ನು ಮಾಡಿರ್ತಾನೆ ಅವನಾಗಬೇಕಾದ್ರೆ ಚರತೆ ಕೃಷಾಯ ಗ್ರಹವೇ, ಅವನು ಕೊನೆ ಕಾಲದಲ್ಲಾಗುವಾಗ ವಿಶೇಷವಾಗಿ ಅವನಿಗೆಲ್ಲರೂ ಕೂಡ ಕೊಟ್ಟು ಕೊಟ್ಟು ಕೊಡ್ತಿರ್ತಾರಂತೆ. ಅವನಿಗೆ ಆಪತ್ಕಾಲ ಬಂತು ಅಂದರೆ ಅನೇಕರು ಬಂದು ಕೈಚಾಚಿ ಕೊಡ್ತಾರಂತೆ. ಅಂಥ ಒಂದು ಮಂತ್ರ ಇರುವಂಥದ್ದು. ಅಂದರೆ ದಾನವನ್ನು ಮಾಡಿದವರಿಗೆ ಪುಣ್ಯ, ಮಾಡದೇ ಇದ್ದವರಿಗೆ ಪುಣ್ಯ ಇಲ್ಲ ಅನ್ನುವಂಥ ಒಂದು ವಿಶೇಷತೆಯನ್ನು ಹೇಳುವಂಥ ಸೂಕ್ತ. ಈ ಸೂಕ್ತವನ್ನು ಆಚಾರ್ಯರು ಇಷ್ಟು ವರ್ಣನೆ ಮಾಡಿದರಂತೆ. ಅದಕ್ಕೆ ಮರ್ಡಿತಾರಂ ನವಿಂದತೆ ಅಂತ ಇಷ್ಟು ಹೇಳಿದಾಗ ಅರ್ಥವನ್ನು, ಅದಕ್ಕೆ ಅವರೆಲ್ಲರೂ ಕೂಡ ಇಷ್ಟು ಹೇಳ್ತಾ ಇರುವಾಗ ಆಚಾರ್ಯರು, ಆಚಾರ್ಯ ನೀವು ಹೇಳ್ತಾ ಇರುವ ಅರ್ಥ ಸರಿ ಇಲ್ಲ ಹಾಗೆ ಹೀಗೆ ಅಂದ್ರಂತೆ. ಆಮೇಲೆ ಅದೇ ಸೂಕ್ತವನ್ನು ಮುಂದುವರೆದು ಆಮೇಲೆ ಇದಕ್ಕೆಲ್ಲ ಕೊಟೇಶನ್ ಹೇಳಿದ್ರಂತೆ, ಇಂತಿಂತಲ್ಲಿ ಹೀಗಿದೆ ಅರ್ಥ, ಇದಕ್ಕಿದೇ ಅರ್ಥವನ್ನು ಮಾಡಬೇಕು ಅಂತೆಲ್ಲ ಆಚಾರ್ಯ ಹೇಳಿದ್ರಂತೆ. ಇಷ್ಟು ಹೇಳಿದ ನಂತರ ಆ ಸೂಕ್ತ ಇನ್ನೂ ಮುಂದುವರೆಸ್ಕೊಂಡು ಹೋದಾಗ ಆಮೇಲೆ ಇನ್ನೊಂದಾಗಬೇಕಾದ್ರೆ ಋಗ್ವೇದದಲ್ಲೇ ಇನ್ನೊಂದು ಮಂತ್ರ, ಆ ಮಂತ್ರದಲ್ಲಾಗುವಾಗ ಇನ್ನೊಂದಿದೆ. ದಾನವನ್ನೇ ಹೇಳಬೇಕಾದ್ರೆ ಹೇಳುವಂಥ ಮಂತ್ರ, ದಾನವನ್ನು ಹೇಳುವಾಗ ದಾನದ ಮಹತ್ವ ಹೇಳುತ್ತಿದ್ದಾರಲ್ಲಿ, ಅಲ್ಲಿ ಹೇಳುವಾಗ ಏನು ಬಂತಂತೆ, ಮುಂದೆ ಮುಂದೆ ಆಗುವಾಗ ಶ್ಲೋಕದಲ್ಲಿ ಪ್ರಣೀಯಾತ್ ಅನ್ನ ಪ್ರಣೀಯಾದಿನ್ನಾಥಾನಾಯತವ್ಯಾನ್ ದ್ರಾಗೀಯಾಂ ಸಮನು ಪ್ರಶೇತಯ ಪಶೇತ ಪಂಥಾಂ. ಅಲ್ಲಿ ಒಂದು ಮಂತ್ರದಲ್ಲಾಗುವಾಗ ಏನು ಬಂದಿದೆ, ಪ್ರಣೀಯಾತ್ ಅಂತ ಬಂದಿದೆ. ಪ್ರಣೀಯಾತ್ ಅಂತ ಬಂದಾಗ ಅದಕ್ಕೇನರ್ಥ ಅನ್ನೋದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರಣೀಯಾತ್ ಅಂದರೆ ದಾನ ಮಾಡಿದವನು ಅಂತ ಅರ್ಥ, ದಾನ ಮಾಡಿದವನು ಅಂತ. ಅದಕ್ಕೆ ಅಲ್ಲಿದ್ದವರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಣೀಯಾತ್ ಅನ್ನುವ ಶಬ್ದಕ್ಕೆ ದಾನ ಮಾಡಿದವನು ಅಂತ, ದಾನ ಮಾಡುವವನು ಅಂತ ಹೇಳ್ತಿದ್ದೀರಲ್ಲ, ಇದು ಸರಿಯಲ್ಲ ಅಂತ. ಯಾಕೆ ಅಂದರೆ ಪ್ರಣೀಯಾತ್ ಅಂದರೆ ದಾನದಿಂದ, ದಾನವನ್ನು ಮಾಡಬೇಕು ಅಂತಲ್ಲ, ಹೊರತಾಗಿ ದಾನದಿಂದ ಪ್ರೀತಿ ಮಾಡಬೇಕು ಅಂದರೆ ಅವನು ತೃಪ್ತನಾಗುವಂತೆ ಮಾಡಬೇಕು ಅಂತ ಅರ್ಥ ಅಂತ ಹೇಳಿದ್ರಂತೆ. ಅದಕ್ಕೆ ಆಚಾರ್ಯರು ಬೈಲಿಕ್ಕೆ ಶುರು ಮಾಡ್ತಾರೆ, ಕಣ್ಣು ಕೆಂಪಗೆ ಮಾಡ್ಕೊಂಡು ಒಂದು ಸರ್ತಿ ಗಡಗಡ ನಡಗಿಸಿಬಿಟ್ರಂತೆ, ಸಭೆಯನ್ನೆಲ್ಲ ನಡಗಿಸಿಬಿಟ್ರಂತೆ. ಏನು ಮಾತಾಡ್ತಾ ಇದ್ದೀರಿ, ಪ್ರಣೀಯಾತಂತ ಇದೆ, ನಿಜವಾಗಲೂ ಕೂಡ ನೀವು ಹೇಳಿದ ಅರ್ಥ ಆಗಬೇಕು ಅಂತಾದರೆ, ಅವನು ತೃಪ್ತನಾಗಬೇಕು ಅನ್ನುವ ಅರ್ಥ ಬರಬೇಕು ಅಂದರೆ ಪ್ರೀಣೀಯಾತಂತ ಆಗತ್ತೆ. ಪ್ರೀಣಿ ಪ್ರೀಣನೆ ಅನ್ನುವಂಥ ಧಾತುವೇ ಬೇರೆ, ಅದರ ರೂಟೇ ಬೇರೆ. ಆಮೇಲೆ ಇಲ್ಲಾಗವಾಗಿರೋದು ಪ್ರಣದಾನೆ ಅಂತ ಧಾತು. ಪ್ರಣದಾನೆ ಎನ್ನುವಂಥ ಧಾತು ಇರುವಾಗ ನಿಮಗೆ ಸರಿಯಾಗಿ ಅಕ್ಷರಗಳೇ ಗೊತ್ತಿಲ್ಲ, ನಿಮಗೆ ನನ್ನ ಹತ್ರ ವಾದ ಮಾಡಲಿಕ್ಕೆ ಬರ್ತೀರಾ ಅಂತ ಕೇಳಿದ್ರಂತ ಆಚಾರ್ಯರು. ನೀವಿನ್ನೂ ಸರಿಯಾಗಿ ಮೊದಲು ಅಕ್ಷರಾಭ್ಯಾಸ ಮಾಡ್ಕೊಂಬನ್ರಿ, ಆಮೇಲೆ ನನ್ನ ಹತ್ರ ವಾದ ಮಾಡಲಿಕ್ಕೆ ಬನ್ನಿ. ಪ್ರಾದಿಭೇದ ಮವಿದನ್ ಗುಣ ಯತ್ವಂ ಮೂಢ ಪಾಂಸುಷು ಲಿಖನ್ ಲಿಪಿ ಸಂಗಂ ಬತ್ಸಯನ್ನಿತಿ ಸಹಾಸ ಸುಹಾಸೋ ಮತ್ಸರಾ ಕುಲದಿಯೋ ಜಡಯನ್ ಸಹ. ಈ ರೀತಿ ಅವರನ್ನು ಖಂಡನೆ ಮಾಡಿ ಹಾಕಿದರು ಅಂತ ಹೇಳ್ತಾರೆ. ಕಣ್ಣು ಕೆಂಪು ಮಾಡಿಕೊಂಡು ಎಲ್ಲರನ್ನ ಗಡಗಡ ನಡೆಸಿಬಿಟ್ರು ಅಂತ ಆಚಾರ್ಯರು. ಇಷ್ಟು ಮಾಡಿದಾಗ ಆಮೇಲೆ ಅಲ್ಲಿ ಇಷ್ಟೆಲ್ಲ ನಡೆಯಿತು. ಇದು ನಡೆದಾದ ನಂತರ ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಇನ್ನೊಂದು ಕಡೆಯಲ್ಲಿ ಇದೇ ರೀತಿಯಲ್ಲಿ ಇನ್ನೊಂದು ವೇದ ಮಂತ್ರಕ್ಕೆ ಅರ್ಥ ಹೇಳಬೇಕು ಅಂತ ಕೇಳಿದ್ರಂತೆ.
ವೇದಮಂತ್ರಕ್ಕೆ ಅರ್ಥ ಹೇಳಬೇಕು ಅಂದಾಗ ಅದು ಎಂಟನೇ ಮಂಡಲದಲ್ಲಿ ಬರುವಂಥ ಒಂದು ವೇದಮಂತ್ರ. ಆ ಎಂಟನೇ ಮಂಡಲದಲ್ಲಿ ಬರುವಂಥ ಒಂದು ವೇದಮಂತ್ರದ ಅರ್ಥವನ್ನು ಹೇಳಬೇಕು ಅಂತ ಅದು ಕೇರಳದಲ್ಲಿ ಶಂಭುಲಿಂಗೇಶ್ವರ ಅಂತ ಕರೀತಾರೆ. ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿ, ಆ ಊರಿಗೆ ಶಂಭುಲಿಂಗೇಶ್ವರ ಅಂತ ಕರೀತಾರೆ. ಇವತ್ತು ಅದನ್ನು ಮಲ್ಲಪುರಂ ಅಂತ ಕರೀತಾರೆ. ಅದು ಬಹಳ ಜನ ತುರುಷ್ಕರೇ ಸೇರಿದ್ದಾರಲ್ಲಿ ಅಂತ ಹೇಳ್ತಾರೆ. ಈಗಂತೂ ಆ ದೇವಸ್ಥಾನವು ಅವ್ರ ವಶವೇ ಆಗಿದೆ ಅಂತ ಹೇಳ್ತಾರೆ. ಅಂತಹ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಾಗಬೇಕಾದ್ರೆ ಅಲ್ಲಿ ಆಚಾರ್ಯರಿಗೆ ಅಪಾಲ ಅನ್ನುವಂಥ ಒಂದು ಶಬ್ದ ಬರ್ತದಲ್ಲಿ ಆ ವೇದಮಂತ್ರವನ್ನು ಹೇಳುವಾಗ ಅಲ್ಲಿ ಬರುವಂಥ ಶಬ್ದಕ್ಕೆ ಕೇ ರತಸ್ಯ ಕೇನಾಸಹ ಕೇ ಯುಗಸ್ಯ ಶತಕ್ರತೋ ಅಪಾಲಮಿಂದ್ರ ತ್ರಿಷ್ಪ್ಯೋತ್ವಕೃಣೋ ಸೂರ್ಯತ್ವಚಂ ಅಂತ ಬರುತ್ತೆ ಮಂತ್ರ. ಅಲ್ಲಿ ಅಪಾಲಮಿಂದ್ರ ತ್ರಿಷ್ಪ್ಯೋತ್ವಕೃಣೋಹ ಸೂರ್ಯತ್ವಚಂ ಅನ್ನೋದಕ್ಕೆ ಅರ್ಥ ಹೇಳುವಾಗ ಆಚಾರ್ಯ ಹೇಳ್ತಾರೆ, ಅಪಾಲ ಶಬ್ದದ ಅರ್ಥ ಏನು ಅಂದರೆ ಒಬ್ಬ ಕನ್ಯೆ ಅಂತ ಅರ್ಥ ಅಂತ. ಆ ಕನ್ಯೆ ಏನನ್ನು ಪ್ರಾರ್ಥನೆ ಮಾಡ್ತಿದ್ದಾಳೆ, ಇಂದ್ರದೇವರನ್ನು ಪ್ರಾರ್ಥನೆ ಮಾಡ್ತಿದ್ದಾಳಂತೆ. ಏನು ಪ್ರಾರ್ಥನೆ ಮಾಡ್ತಾಳೆ ಅಂದರೆ ಕನ್ಯೆಯಾದವಳಿಗೇನಿರುತ್ತೆ, ಹುಡುಗಿ ಅಂತಾದರೆ ಅವಳಿಗೆ ನನ್ನ ಸೌಂದರ್ಯ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆ ಇರುತ್ತೆ, ಹಾಗಾಗಿ ನಾನು ಚೆನ್ನಾಗಿ ಕಾಣಬೇಕು ಅಂತ. ಅದಕ್ಕೋಸ್ಕರ ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳಂತೆ, ಸೂರ್ಯನಿಗೆ ಹೇಳು ಸೂರ್ಯ ನನ್ನ ಮೈಮೇಲೆ ಕಿರಣಗಳನ್ನು ಚೆನ್ನಾಗಿ ಹಾಯಿಸಿ ಆ ಕಿರಣಗಳಿಂದಾಗಿ ನನ್ನ ಮೈಕಾಂತಿಯನ್ನು ಬೆಳೆಸಲಿ ಅಂತ ಪ್ರಾರ್ಥನೆ ಮಾಡುವಂಥ ಒಂದು ವಿಶಿಷ್ಟವಾದ ಮಂತ್ರ. ಅಲ್ಲಿ ಆಚಾರ್ಯ ಹೇಳಿದರು ಅಪಾಲ ಅನ್ನುವಂಥ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಕನ್ಯಾ ಅನ್ನುವಂಥ ಅರ್ಥ ಹೇಳಿ, ಸುಂದರವಾದ ಕನ್ಯಾ ಅಂತ ಅರ್ಥ ಹೇಳಿದರು ಆಚಾರ್ಯರು. ಆದರೆ ಅಲ್ಲಿದ್ದವರೆಲ್ಲರೂ ಕೂಡ ಇನ್ನೇನೋ ವಿಚಿತ್ರವಾದ ಅರ್ಥ ಹೇಳಿದರು ಅದಕ್ಕೆ. ಆ ವಿಚಿತ್ರವಾದ ಅರ್ಥ ಅವರು ಮಾತ್ರ ಅಲ್ಲ, ಇವತ್ತಿನ ಏನು ನಿಮಗೆಲ್ಲ ಸಾಮಾನ್ಯವಾಗಿ ಸಿಗೋದಂದರೆ ಋಗ್ವೇದದ ಭಾಷ್ಯ ಸಿಗೋದಂದರೆ ಇವತ್ತು ಸಿಗುವಂಥ ಭಾಷ್ಯ ಅಂದರೆ ಹತ್ತಿರದಲ್ಲಿರೋದು ಸಾಯಣ ಭಾಷ್ಯ. ಆ ಸಾಯಣ ಭಾಷ್ಯದಲ್ಲೂ ಕೂಡ ಅಪಾಲ ಅನ್ನುವಂಥ ಶಬ್ದಕ್ಕಾಗಬೇಕಾದ್ರೆ ಅಪಾಲ ಅನ್ನೋದಕ್ಕೆ ಅರ್ಥ ಏನು ಬರೆದಿದ್ದಾರೆ ಅಂದರೆ ಅವರು ಬರೆಯುವಾಗ ಇದು ಇರುತ್ತಲ್ಲ ಮೈ ಮೇಲೆ ರೋಗ ಇರುತ್ತೆ, ಈ ಬಿಳಿ ಬಣ್ಣ ಬಂದು ವೈಟ್ ಪ್ಯಾಚಸ್ ಅಂತ ಹೇಳ್ತಾರಲ್ಲ, ಹಾಗೆ ಆ ವೈಟ್ ಪ್ಯಾಚಸ್ ಬಂದಿರುವಂತಹ ಒಬ್ಬ ಹೆಣ್ಣು, ಆ ಹೆಣ್ಣು ನನ್ನ ರೋಗ ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ಇಂದ್ರನನ್ನು ಪ್ರಾರ್ಥನೆ ಮಾಡ್ತಿದ್ದಾಳೇನು. ಅಪಾಲ ಶಬ್ದಕ್ಕೆ ಅರ್ಥ ಏನು ಅಂದರೆ ವೈಟ್ ಪ್ಯಾಚಸ್ ಇರುವಂಥ ಹೆಣ್ಣು ಅಂತ ಅರ್ಥವನ್ನು ಮಾಡಿದ್ದಾರೆ. ಸಾಯಣ ಭಾಷ್ಯದಲ್ಲೂ ಕೂಡ ಇದೇ ರೀತಿಯಲ್ಲಿ ಅರ್ಥವನ್ನು ಬರೆದಿದ್ದಾರೆ. ಅಂದರೆ ಎಷ್ಟು ದಡ್ಡತನ ಇರುತ್ತೆ ಅನ್ನೋದಕ್ಕಿದು ಉದಾಹರಣೆ. ಸಾಯಣರು ಕೂಡ ಒಮ್ಮೆಯಾದರೂ ಕೂಡ ಅವರು ಮಧ್ವ ವಿಜಯವನ್ನೇ ಓದಿದರೆ ಅವರಿಗೆ ಅರ್ಥ ಆಗ್ತಿತ್ತು ಏನು. ಮಧ್ವ ವಿಜಯವನ್ನು ಓದಿದಾಗ ಇಲ್ಲಿ ಅವರು ಓದಿಲ್ಲ ಕಾಣುತ್ತೆ. ಆದ್ದರಿಂದಲೇ ಆಚಾರ್ಯರಾಗುವಾಗ ಈ ಅರ್ಥವನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಿದ್ದರೆ ಅವರಿಗೆ ಅದೇ ಅರ್ಥವೇ ಇರಲಿ, ಆದರೆ ಆಚಾರ್ಯ ಹೀಗೊಂದು ಅರ್ಥ ಹೇಳಿದ್ದಾರೆ ಅನ್ನೋದನ್ನಾದರೂ ಉಲ್ಲೇಖ ಮಾಡ್ತಿದ್ರು. ಅದು ಖಂಡನೆ ಮಾಡಲಿಕ್ಕಾದ್ರೆ ಇನ್ನೇನು ಬೇರೆ ರೀತಿಯಲ್ಲಿ ಹೇಳ್ಬೋದಿತ್ತು, ಆದರೆ ಅದನ್ನು ನೋಡೇ ಇಲ್ಲ ಅವರು. ಆದರೆ ಆಚಾರ್ಯ ಹೇಳಿರುವಂಥ ಅರ್ಥ ಸುಸ್ಪಷ್ಟವಾಗಿದೆ. ಹೀಗೆ ಅತಿ ತರುಣಿ ಅನ್ನುವಂಥ ಅರ್ಥ ಇದೆ ಅಂತ ಹೇಳಿದ್ರಂತೆ. ಇಷ್ಟು ಹೇಳುವಾಗ ಅಲ್ಲಿದ್ದಂಥ ಪಂಡಿತರೆಲ್ಲರೂ ಕೂಡ ಕೇಳಿದ್ರಂತೆ, ಅಲ್ಲ ಆಚಾರ್ಯ ನೀವು ಹೇಳ್ತಾ ಇರೋದನ್ನು ನಾವು ಹೇಗೆ ಒಪ್ಪಬೇಕು ಅಂತ ಕೇಳಿದ್ರು. ಏನಿದಕ್ಕೆ ಏನು ಆಧಾರ ಏನಿದೆ, ಆಧಾರವೇ ಇಲ್ಲದೇನೆ ನಾವು ಹೇಗೆ ಒಪ್ಪಿಕೊಳ್ಬೇಕು ಇದನ್ನು ಅಂತ ಕೇಳಿದಾಗ ಆಗ ಆಚಾರ್ಯ ಹೇಳಿದ್ರಂತೆ, ನಿಮ್ಮನ್ನು ಒಪ್ಪಿಸ್ಬೇಕು ಮಾಡಬೇಕು ಅಂತಂದರೆ ನನ್ನ ಹತ್ರ ಸಮಯ ಇಲ್ಲ ಅಂದ್ರಂತೆ, ನನಗೆ ಟೈಮ್ ಇಲ್ಲ, ನಾನು ಮುಂದಕ್ಕೆ ಹೋಗಬೇಕು ಅಂತಾರೆ ಆಚಾರ್ಯ. ಮುಂದೆ ಇನ್ನೂ ಭಾಳ ಕೆಲಸ ಇದೆ ನಂದು, ಅದಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನನಗೆ ಟೈಮ್ ಇಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ನಾನು ಹೇಳಿದ್ದು ಸರಿಯೋ ತಪ್ಪೋ ಅನ್ನೋದನ್ನು ಬೇಕಾದರೆ ಈ ಇಂಥ ಟೈಮಿಗೆ ಸರಿಯಾಗಿ ಹೇಳಿದ್ರಂತೆ ಆಚಾರ್ಯ, ಇಂಥ ಕಾಲ ಇಂಥ ಟೈಮು ನಾಳೆ ದಿವಸ ಮಧ್ಯಾಹ್ನದ ಹೊತ್ತಿಗೆ ಇಂಥ ಕಾಲದಲ್ಲಿ ಇಂಥ ಒಬ್ಬ ಪಂಡಿತರು ಹೀಗಿರ್ತಾರೆ, ಅವ್ರ ವೇಷಭೂಷಣ ಹೀಗಿರುತ್ತೆ, ಅವರು ಬಂದಾಗ ಕೇಳ್ರಿ ಅವರನ್ನು, ನಾನು ಹೇಳಿದ ಅರ್ಥ ಸರಿಯೋ ತಪ್ಪೋ ಅಂತ ಕೇಳಿ ಅವರೇನು ಹೇಳ್ತಾರೆ ಅದನ್ನು ತಿಳ್ಕೊಳ್ರಿ ಅಂತ ಹೇಳಿದ್ರಂತೆ ಆಚಾರ್ಯ. ಅದು ಆಚಾರ್ಯರು ಈ ಕಡೆ ಮಾರ್ಗದಲ್ಲಿ ಹೋಗಿದ್ದಾರೆ, ಬಂದ ಪಂಡಿತರು ಈ ಕಡೆ ಮಾರ್ಗದಿಂದ ಬಂದಿದ್ದಾರೆ. ಅಲ್ಲೇನು ಮತ್ತೆ ಆಚಾರ್ಯನೇ ನಾನು ಹೀಗೆ ಹೇಳಿದ್ದೀನಿ ಅಂತ ಹೇಳಲಿಕ್ಕೆ ಆವತ್ತಿನ ಕಾಲದಲ್ಲಿ ಫೋನು ಗೀನು ಮೊಬೈಲಿಗೆ ಬೇಲಿ ಇರಲಿಲ್ಲ ಬೇರೆ, ಹಾಗಾಗಿ ಯಾವ ವ್ಯವಸ್ಥೆನೂ ಇಲ್ಲ. ಆಚಾರ್ಯ ಹೀಗೆ ಹೋಗಿದ್ದಾರೆ, ಹೋದ ನಂತರ ಆಮೇಲೆ ಹೋದರು ಮರುದಿವಸ ಆಚಾರ್ಯರು ಹೇಳಿದಂಥ ಕಾಲಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಬಂದು ಕೂಡಲೇ ಅವರನ್ನು ನೋಡಿ ಆಚಾರ್ಯ ಹೇಳಿದಂಥ ಲಕ್ಷಣ ಇದೆ ಇವರಲ್ಲಿ, ಆ ಲಕ್ಷಣ ಇರೋದನ್ನು ನೋಡಿ ಅವರೆಲ್ಲರೂ ಕೂಡ ಹೋಗಿ ಕೇಳಿದರಂತೆ ಅಪಾಲ ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಆಚಾರ್ಯರು ಏನು ಹೇಳಿದ್ರೋ ಅದೇ ಅರ್ಥ ಅಂತ ಹೇಳಿದರಂತೆ. ಅವರೇನು ಹೇಳಿದ್ದಾರೆ ಅದು ಸರಿಯಾದ ಅರ್ಥ, ನೀವು ತಿಳ್ಕೊಂಡದ್ದೇ ತಪ್ಪು ಅಂತ ಹೇಳಿದರಂತೆ. ದೇಶ ಮೇನ ಮಚಿರಾದುಪಯಾತಃ ತಾದೃಶಾಕೃತಿರ ಹೋ ಕೃತ ಬುದ್ಧಿ ಸ್ತಾಂಸ್ತಾಭ್ಯದಿತ ತತ್ಪದ ಭಾವಂ ಸೂರಿಮೌಲಿ ಮಣಿನಾತ್ರ ಯಥೋಚೆ. ಇವರನ್ನು ನೋಡಿ ಅನ್ನಿಸ್ಲಿಕ್ಕೆ ಶುರುವಾಯಿತಂತೆ, ಆಚಾರ್ಯರು ಸಾಮಾನ್ಯರಲ್ಲ ಇವರು, ಯಾಕೆಂದರೆ ಭೂತ ಭವಿಷ್ಯದ ವರ್ತಮಾನಗಳ ಜ್ಞಾನ ಇರುವವರು ಶ್ರೀಮದ್ ಆಚಾರ್ಯರು. ಅದರಿಂದ ಇವರು ಸಾಮಾನ್ಯರು ಅಂತ ತಿಳಿದಿದ್ವಿ. ಅವರಿಗೆ ಬರೀ ವೇದ ಮಂತ್ರಗಳು ಮಾತ್ರ ಅಲ್ಲ,
ಅವರಿಗೆಲ್ಲ ವಿದ್ಯೆಗಳೂ ಕೂಡ ಗೊತ್ತು. ಕೇವಲಂನ ಸಕಲ ಶ್ರುತಿ ವಿದ್ಯಾ ಮಾನಪೂರ್ವಕ ಸಮಸ್ತ ಗಿರೋಸ್ಯ ಅಪ್ಯನಾಗತಗತ ಪ್ರತಿಪತ್ತಿಂ ಅನಾಗತ ಆಗತ ಎಲ್ಲದರದ್ದೂ ಕೂಡ ಸಂಪೂರ್ಣವಾದ ತ್ರಿಕಾಲ ಜ್ಞಾನ ಇರುವಂಥವರು ಶ್ರೀಮದ್ ಆಚಾರ್ಯರು. ಆದ್ದರಿಂದ ಅವರನ್ನು ಸಾಮಾನ್ಯರು ಅಂತ ತಿಳಿಬೇಡಿ. ಸರ್ವದಾಸದತಿ ಸರ್ವಭೂತಾನಾಂ ಸರ್ವವಿದ್ಯತಿ ರೀತಿ ಪ್ರತೀತೋಭೂತ್. ಸಾಮಾನ್ಯರಲ್ಲ ಅವರು, ಸರ್ವವಿದ್ಯತಿ ಸರ್ವಜ್ಞಾಚಾರ್ಯರು ಅಂತ ಕರೀಬೇಕು ಅಂತ ಆವತ್ತಿನಿಂದಲೂ ಕೂಡ ಶ್ರೀಮದ್ ಆಚಾರ್ಯರಿಗೆ ಸರ್ವಜ್ಞಾಚಾರ್ಯರು ಅಂತ ಬಿರುದು ಬಂತಂತೆ. ತ್ರಿಕಾಲದಲ್ಲೂ ಕೂಡ ಎಲ್ಲವನ್ನೂ ಅನಾಯಾಸದಿಂದ ಹೇಳುವಂಥವರಾದ್ರಿಂದಾಗಿ ಎಲ್ಲ ಶಾಸ್ತ್ರಗಳನ್ನು ಹೇಳ್ತಾರೆ. ತ್ರಿಕಾಲ ಜ್ಞಾನ ಇದೆ, ಎಲ್ಲವೂ ಇರೋದರಿಂದ ಇವರು ಸರ್ವಜ್ಞರು ಅಂತ ಕರೆದ್ರಂತೆ. ಹೀಗೆ ಅವರು ದಕ್ಷಿಣ ಭಾರತದ ಯಾತ್ರೆಯನ್ನು ಮುಗಿಸಿಕೊಂಡು ಇನ್ನೇನು ಉಡುಪಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರಂತೆ. ಅವರಿರುವಂಥ ಕ್ಷೇತ್ರಕ್ಕೆ, ಅನಂತೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತ ಬರುವಾಗ ಎಲ್ಲ ಕಡೆಯಲ್ಲೂ ಕೂಡ ಒಂದೊಂದು ದೇವಾಲಯಗಳಲ್ಲೂ ಕೂಡ ಹೋದ ಕಡೆಯಲ್ಲಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಬರ್ತಿದ್ದಾರೆ. ಅಂದರೆ ಇದರ ಮೂಲಕವಾಗಿ ಆಚಾರ್ಯರು ನಮಗಿದು ಹೇಳ್ಕೊಡ್ತಾ ಇದ್ದಾರಂತೆ, ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಿಕ್ಕೆ ಹೋಗಬೇಡ್ರಿ, ಅನೇಕ ಪುಣ್ಯಕ್ಷೇತ್ರಗಳಿದ್ದಾವೆ, ಹೋದ ಕಡೆಯಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಬನ್ನಿ. ಸುಂದರೇಶು ಸುರ ಮಂದಿರ ವೃಂದೇಶ್ ವಿಂದಿರಾರಮಣ ವಂದನ ಕೃತ್ಯಂ ಆಚರನ್ನ ಸುಚಿರಾತ್ ಸುವಿಚಾರೋ ರೂಪ್ಯ ಪೀಠ ಪತಿಮಾಪ ಮುಕುಂದಂ. ಎಲ್ಲ ಕಡೆ ನಮಸ್ಕಾರ ಮಾಡಿಕೊಂಡು ರೂಪ್ಯ ಪೀಠಕ್ಕೆ, ಆ ಉಡುಪಿ ಕ್ಷೇತ್ರದಲ್ಲಿರುವಂಥ ಅನಂತೇಶ್ವರ ದೇವರ ಬಳಿಗೆ ಬಂದಿದ್ದಾರಂತೆ. ಅನಂತೇಶ್ವರ ದೇವರ ಬಳಿಗೆ ಬಂದಾಗ ಅವರಿಗೆ ದಕ್ಷಿಣ ಭಾರತ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದ್ರಲ್ಲ ಆಚಾರ್ಯರು, ಅಷ್ಟು ಯಾತ್ರೆ ಮುಗಿಸಿಕೊಂಡು ಬಂದಾಗ ಅವ್ರ ಮನಸ್ಸಿಗೆ ಅನಿಸಿದ್ದೇನು ಅಂತ ಹೇಳುತ್ತಾರೆ. ಅವ್ರ ಮನಸ್ಸಿಗೆ ಬಂದದ್ದೇನು ಅಂದರೆ, ಅವರಿಗೆ ಅನ್ನಿಸ್ತಂತೆ, ಇದು ನಿಜವಾಗಲೂ ಕೂಡ ನಾನು ಆದಷ್ಟು ಬೇಗ ಒಂದು ಭಾಷ್ಯವನ್ನು ಬರೀಬೇಕು ಅಂತ ಅನ್ನಿಸ್ತಂತೆ. ಬ್ರಹ್ಮಸೂತ್ರಗಳಿಗೆ ಒಂದು ಭಾಷ್ಯ ಬರೀಲೇಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ಅವರು ಕಲ್ಪನೆ ಮಾಡಿಕೊಂಡು ಹೇಳ್ತಾರೆ ಆ ಸಂದರ್ಭದಲ್ಲಿ. ಹೇಗಿತ್ತು ಅಂದರೆ, ಹಿಂದೆ ಆ ವೇದಾಭಿಮಾನಿನಿಯಾದಂಥ ದ್ರೌಪದಿ ದೇವಿಯರನ್ನು ಆ ಸಭೆಯಲ್ಲಿ ಎಳ್ಕೊಂಡು ಬಂದು ಅವರನ್ನು ಅವಮಾನ ಮಾಡುವಾಗ ಎಷ್ಟು ಒದ್ದಾಡಿ ಹೋಗಿರ್ತಾರೆ ಅವರು, ಅವ್ರಿಗೆಷ್ಟು ನೋವಾಗಿರುತ್ತೆ ಆ ಹೆಣ್ಣಿಗೇ ಗೊತ್ತು ಅಂತ ಹೇಳ್ತಾರೆ. ಹೆಣ್ಣಾದವಳಿಗೆ ಅನುಭವಿಸಿದರೆ ಗೊತ್ತಿರ್ತದಂತೆ ಆ ನೋವೇನು ಅಂತ. ಹಾಗೆ ದ್ರೌಪದಿ ದೇವಿ ಎಷ್ಟು ನಲಿಗೆ ಹೋಗಿರುತ್ತಾರೆ. ಆ ಕಾಲದಲ್ಲಿ ಬರೀ ಕೃಷ್ಣ 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 ಅಂತ ಸ್ಮರಣೆ ಮಾಡಿದರು. ಹಾಗೆ ಇವತ್ತು ಕೂಡ ಆವತ್ತು ವೇದಾಭಿಮಾನಿನಿಯಾದಂಥ ದ್ರೌಪದಿ ದೇವಿಯರಿಗಾದರೆ ಇವತ್ತು ವೇದಕ್ಕೆ ಆಗ್ತಾ ಇದೆ. ವೇದಕ್ಕೆ ಅನೇಕ ಜನರು ಬಂದು ಬೇರೆ ಬೇರೆ ಅರ್ಥಗಳನ್ನು ಕಲ್ಪನೆ ಮಾಡಿ ಏನೇನೋ ಸಿಕ್ಕಾಪಟ್ಟೆ ಬೇಡವಾದ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಅರ್ಥದಿಂದಾಗಿ ವೇದ ಆವತ್ತು ವೇದಾಭಿಮಾನಿನಿ ಒದ್ದಾಡಿದಂತೆ ಒದ್ದಾಡಿರ್ತಾಳೆ. ಆದ್ದರಿಂದ ಅವಳನ್ನು ಆ ಒದ್ದಾಟದಿಂದ ಬಿಡುಗಡೆ ಮಾಡಬೇಕು ಅಂದರೆ, ಆವತ್ತು ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರಲ್ಲ, ನಾನು ದುರ್ಯೋಧನನ ತೊಡೆ ಮುರಿತೇನೆ, ದುಶ್ಯಾಸನನ್ನ ಎದೆಯನ್ನು ಬಗೆದು ರಕ್ತಪಾನ ಮಾಡುತ್ತೇನೆ ಅಂತ, ಹಾಗೆ ಅದೇ ರೀತಿಯಲ್ಲಿ ಇವತ್ತು ನಾನು ಪ್ರತಿಜ್ಞೆ ಮಾಡಬೇಕು ಅಂತ ಆವತ್ತು ವೇದಾಭಿಮಾನಿನಿ ದ್ರೌಪದಿಯ ರಕ್ಷಣೆಗೋಸ್ಕರವಾಗಿ ಭೀಮಸೇನ ದೇವರು ಮಾಡಿದರೆ, ವೇದದ ರಕ್ಷಣೆಗೋಸ್ಕರ ನಾನು ಮಾಡುತ್ತೇನೆ ಅಂತ ಆಚಾರ್ಯರಾಗುವಾಗ, ವೇದೀಜಾಮಿವ ಪುರಾ ಭರತಾಗ್ರ್ಯಃ ಸಸ್ವಯಂ ಶ್ರುತಿ ತತಿಂ ಕಲು ದೃಷ್ಟ್ವಾ ಪುಷ್ಟಬುದ್ಧಿರ ಕರೋತ್ ಕರುಣಾಬ್ಧಿ ದುಷ್ಟಪಕ್ಷದ ಮನಸ್ಥಿರ ಸಂಧಾಂ. ದುಷ್ಟಪಕ್ಷಗಳನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡಿ ಒಂದು ಒಳ್ಳೆಯ ಭಾಷ್ಯವನ್ನು ಬರೀಬೇಕು ಅಂತ ಆಚಾರ್ಯರು ತೀರ್ಮಾನ ಮಾಡಿದರಂತೆ. ಆವತ್ತೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಇನ್ನು ಭಾಷ್ಯವನ್ನು ರಚನೆ ಮಾಡಬೇಕು ಅಂತ. ಆಚಾರ್ಯರು ಯಾವಾಗ ಭಾಷ್ಯ ರಚನೆ ಮಾಡಿದರು ಅಂತ ಮುಂದೆ ಬರ್ತದೆ. ಅಂತೂ ಹೀಗೆ ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅಚ್ಯುತ ಪ್ರಜ್ಞರನ್ನು ಎಲ್ಲರನ್ನು ಭೇಟಿ ಮಾಡಿದರಂತೆ. ಭೇಟಿ ಮಾಡಿ ಯಾತ್ರೆಯೆಲ್ಲ ಹೇಗಾಯಿತು ಏನು ಅಂತ ಪರಸ್ಪರ ಕುಶಲೋಪರಿಯನ್ನು ವಿಚಾರ ಮಾಡಿದ ನಂತರ ಅಲ್ಲಿಂದಾಗುವಾಗ ಮುಂದೆ ಆಚಾರ್ಯರು ಮತ್ತೆ ಹೇಳಿದರಂತೆ, ಹಿಂದೆ ನಾನು ಬದರಿ ಯಾತ್ರೆ ಮಾಡುತ್ತೇನೆ, ಗಂಗಾ ಸ್ನಾನ ಮಾಡಿ ಬರುತ್ತೇನೆ ಅಂದರೆ ಬೇಡ ಅಂತ ಹೇಳಿದ್ರಿ, ಈಗಲಾದರೂ ಹೋಗ್ತೇನೆ ಅಂತೆ, ನನ್ನನ್ನು ಕಳಿಸಿಕೊಡಿ ಅಂತಂದ್ರಂತೆ. ಕಳಿಸ್ಕೊಡಿ ಎಂದಾಗ ಆಯಿತು ಹೋಗಿ ಬನ್ನಿ ಅಂತ ಒಪ್ಪಿಕೊಂಡ್ರು. ಆದರೆ ಒಪ್ಪಿದರೂ ಕೂಡ ಒಲ್ಲದ ಮನಸ್ಸಿನಿಂದ ಒಪ್ಪುತ್ತಾ ಇದ್ದಾರೆ. ಒಲ್ಲದ ಮನಸ್ಸಿನಿಂದ ಹೇಳುವಾಗ ಆಚಾರ್ಯ ಹೇಳಿದ್ರಂತೆ, ನಾನು ಹೋಗಿ ಬರ್ತೇನೆ, ಆದರೆ ಹೋಗಿ ಬರೋ ತನಕಲ್ಲೂ ಕೂಡ ನಿಮಗೆ ನಂದೇ ಧ್ಯಾಸ ಇರುತ್ತದೆ, ಆದ್ದರಿಂದ ಸುಮ್ಮನೆ ಏನೇನೋ ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮಗೆ ಚಿಂತೆ ಮಾಡಲಿಕ್ಕೆ ಅಂತಲೇ ಒಂದು ಕೊಡ್ತೇನೆ ಅಂತ, ನಿಮಗೆ ಹಾಯಾಗಿರ್ಬೋದು, ನೀವು ಇದನ್ನು ಓದಿಕೊಂಡಿರ್ರಿ ಅಂತ ಆಚಾರ್ಯರು ಅಲ್ಲೇ ಕುಳಿತುಕೊಂಡು ಒಂದು ಭಾಷ್ಯವನ್ನು ರಚನೆ ಮಾಡಿದರಂತೆ. ಯಾವುದು ಅಂದರೆ ಗೀತಾ ಭಾಷ್ಯ ಅಂತ ಹೇಳ್ತಾರೆ. ಗೀತಾ ಭಾಷ್ಯವನ್ನು ರಚನೆ ಮಾಡಿದರಂತೆ. ಗೀತಾ ಭಾಷ್ಯವನ್ನು ರಚನೆ ಮಾಡಿ ಒಳ್ಳೆ ಅದ್ಭುತವಾದಂಥ ಭಾಷ್ಯ ಅದು. ಅದನ್ನು ಓದಿದವರು ಕೇಳಿದವರಿಗೆ ಅದರ ಆನಂದ ಏನು ಅಂತ ಗೊತ್ತಿರುತ್ತದೆ. ಅಂಥ ಒಂದು ಭಾಷ್ಯವನ್ನು ರಚನೆ ಮಾಡಿದರು. ಮಾಡಿ ಅವರಿಗೆ ಕೊಟ್ಟರಂತೆ. ಹಾಗೆ ಊರಿಗೆಲ್ಲಾದರೂ ಹೋಗುವಾಗ ಮಕ್ಕಳು ಹಠ ಮಾಡಿದರೆ
ಆ ಹಠ ಮಾಡೋ ಮಕ್ಕಳಿಗೆ ಸಮಾಧಾನ ಮಾಡಲಿಕ್ಕೆ ಅಂತ ಕೈಯಲ್ಲಿ ಏನಾದರೂ ಒಂದಷ್ಟು ಇಟ್ಟು ಹೋಗ್ತಾರಲ್ಲ, ಹಾಗೆ ಇವರು ಹಠ ಮಾಡ್ತಿದ್ದಾರೆ ಅನ್ನುವಂತೆ ನಾನು ಬರೋ ತನಕ ಚೆನ್ನಾಗಿರ್ರಿ ನೀವು ಅಂತ ಜ್ಯೇಷ್ಠ ಯತಿಗಳಿಗೆ ಮತ್ತು ಅಚ್ಯುತ ಪ್ರಜ್ಞರಿಗೆ ಇಬ್ಬರಿಗೂ ಕೂಡ ಒಂದೊಂದು ಪ್ರತಿಯನ್ನು ಕೊಟ್ರಂತೆ. ಅದರ ಜೊತೆಗೆ ಇನ್ನೊಂದು ಪ್ರತಿಯನ್ನು ಅವ್ರು ಹಿಡ್ಕೊಂಡ್ರಂತೆ. ಯಾಕೆ ಅಂದರೆ ಎಲ್ಲಿಯಾದರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂದರೆ ದೇವರ ಗುಡಿಗೆ ಹೋಗೋದು ಅಂದರೆ ಬರೀ ಕೈಲಿ ಹೋಗ್ಬಿಡಬಾರ್ದಂತೆ, ಬರೀ ಕೈಯಲ್ಲಿ ಹೋಗಬಾರ್ದಂತ ಹೇಳ್ತಾರೆ. ಏನಾದರೂ ಕೂಡ ಹಣ್ಣು ಕಾಯಿ ಏನಾದರೂ ಹಿಡ್ಕೊಂಡು ಹೋಗಿರಬೇಕದು, ಹಿಂದಿನ ಕಾಲದಿಂದ ಬಂದ ಸಂಪ್ರದಾಯ. ಹಾಗೆ ಬೇರೆ ಬೇರೆ ತೋ ಆದರೆ ಏನು ಆಚಾರ್ಯರಿಗೇನು ಅಂತ ಹೇಳಿದರೆ, ನಾನು ಹಣ್ಣು ಕಾಯಿ ಹಿಡ್ಕೊಂಡು ಹೋದರೆ ನನಗೂ ಮತ್ತು ಉಳಿದವ್ರಿಗೇನು ವ್ಯತ್ಯಾಸ, ಅದರಿಂದ ಹಾಗಾಗಬಾರದು. ಅದಕ್ಕೆ ಆಚಾರ್ಯ ಚಿಂತೆ ಮಾಡಿದ್ರು, ಯೋಚನೆ ಮಾಡಿದರು, ಯೋಚನೆ ಮಾಡಿ ಅದು ಭಗವಂತನಿಗೆ ಅರ್ಪಣೆ ಮಾಡೋದಾಗಿರಬೇಕು. ಹಣ್ಣು ಕಾಯಿ ಹಿಡ್ಕೊಂಡು ಹೋದ್ರೆ ನಾವೇನು ಮಾಡ್ತೀವಿ, ಆಚಾರ್ಯ ಕಾಯಿ ಒಡೆದು ಕೊಡ್ರಿ ಅಂತ ಹೇಳ್ತೀವಿ, ಒಡೆದು ಇಟ್ಕೊಳ್ರಿ ಅಂತ ಹೇಳಿ ಒಡೆದು ಕೊಡ್ರಿ ಅಂತ ಕೇಳ್ತೀವಿ. ಆಮೇಲೆ ಅದರಿಂದಾಗಿ ನಾವೇ ತೊಗೊಂಡು ಬರ್ತೀವಿ ಮನೆಗೆ ಬಂದು, ಆಮೇಲೆ ನಾವೇ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಆದರೆ ಭಗವಂತನಿಗೆ ತೃಪ್ತಿ ಆಗುವಂಥದ್ದು, ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದೇನಾದರೂ ಕೂಡ ಕೊಡಬೇಕು ಅಂತ ಆಚಾರ್ಯರು ರಿಕ್ತಪಾಣಿಯಾಗಿ ಹೋಗಬಾರದು ಅಂತ ಆ ಗೀತಾಭಾಷ್ಯವನ್ನೇ ಸಮರ್ಪಣೆ ಮಾಡಬೇಕು ಅಂತ ಬದ್ರೀನಾರಾಯಣನಿಗೆ, ಅಲ್ಲಿಗೆ ಬದ್ರೀನಾರಾಯಣನ ಗುಡಿಯೇ ತನಕಲ್ಲೂ ಕೂಡ ಆ ಗೀತಾಭಾಷ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರಂತೆ. ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹೋಗುವಾಗ ಇವರೆಂಥವರು ಆಚಾರ್ಯರು ಅಂದರೆ, ಗಂಗಾ ನದಿ ಹೇಗಿದೆ ಅಂದರೆ, ಗಂಗೆ ದಾರಿಯಲ್ಲಿ ಹೋಗುವಾಗ ಗಂಗೆ ಸಿಗುತ್ತಾಳೆ, ಆ ಗಂಗೆ ಎಂಥವಳು ಅಂದರೆ ಭಗವಂತನ ವಾಸುದೇವನ ಪಾದವನ್ನು ತೊಳೆದು ಬಂದವಳು ಗಂಗೆ ಅಂತೆ. ವಾಸುದೇವನ ಪಾದ ತೊಳೆದವಳು ಗಂಗೆ. ಅದು ಒಮ್ಮೆ ತೊಳೆದದ್ರಿಂದಲೇನೆ, ಯಾವತ್ತೋ ಒಂದು ದಿವಸ ಬ್ರಹ್ಮದೇವರು ಪಾದ ತೊಳೆದು ಆ ನೀರನ್ನು ಹರಿಬಿಟ್ಟಿದ್ದಾರೆ. ಅದಕ್ಕೇನೆ ಅಷ್ಟು ಮಹತ್ವ ಇದೆ ಅಂದರೆ, ಆ ವಾಸುದೇವನ ಪಾದವನ್ನು ಒಂದು ಕ್ಷಣ ಸ್ಪರ್ಶ ಮಾಡಿದ್ರಿಂದಲೇನೆ ಆ ಗಂಗೆಗೆ ಅಷ್ಟು ಪಾವಿತ್ರ್ಯ ಇದೆ ಅಂದರೆ, ಆ ವಾಸುದೇವನ ಪಾದವನ್ನು ಸದಾಕಾಲದಲ್ಲಿ ಹೃದಯದಲ್ಲಿ ಇಟ್ಟುಕೊಂಡಿರ್ತಾರಲ್ಲ ಇವರೆಂಥವರು ಅಂತ ಅರ್ಥ ಮಾಡಿಕೊಳ್ಳ್ರಿ. ಆದ್ದರಿಂದ ಇವರು ರುದ್ರದೇವರನ್ನೂ ಮೀರಿದವರು ಇವರು. ಯಾಕೆ ಅಂದರೆ ರುದ್ರದೇವರು, ಈ ಗಂಗೆ ರುದ್ರದೇವರ ತಲೆ ಮೇಲೆ ಇದ್ದಾಳೆ ಅಂತ ಹೇಳಿಬಿಟ್ಟು ರುದ್ರದೇವ್ರನ್ನ ಮೀರಿದವಳು ಆಗ್ತಾಳೆ ಏನು, ಆಗೋದಿಲ್ಲ. ಅವಳು ಒಂದು ಕ್ಷಣ ಮಾತ್ರ ತಾಕಿದ್ದು. ಆದರೆ ರುದ್ರದೇವರು ನಿಜವಾಗಲೂ ಮೀರಿದವರು ಯಾರು ಅಂದರೆ, ಸದಾಕಾಲದಲ್ಲೂ ಕೂಡ ಆ ವಾಸುದೇವನ ಪಾದಸ್ಪರ್ಶವನ್ನು ಮಾಡೋರಿದ್ದಾರಲ್ಲ ಆಚಾರ್ಯರು, ಅವರು ಮಾತ್ರ ನಿಜವಾದವರು. ಆದ್ದರಿಂದಾಗಿ ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮದಕೃತ ಶರ್ವ ಅತ್ಯವರ್ತತ ನಿತಾಂತ ಮತಾಸೌ ಗಾಂಗಮೋಘ ಮಘನಾಶನ ಕೀರ್ತಿ. ಹೀಗೆ ಆಚಾರ್ಯರು ವಿಶಿಷ್ಟವಾದ ವ್ಯಕ್ತಿತ್ವ ಅವರದ್ದು ಅಂತ ಹೇಳಿದ್ದಾರೆ. ಆ ಬದ್ರೀನಾರಾಯಣನ ಕ್ಷೇತ್ರಕ್ಕೆ ಆಚಾರ್ಯರು ಬರ್ತಾ ಇದ್ದಾರಂತೆ. ಬದ್ರೀನಾರಾಯಣನ ಕ್ಷೇತ್ರ ಅಂದರೆ, ಬದ್ರೀ ಕ್ಷೇತ್ರ ಅಂದರೆ ಎಂಥದ್ದು ಅಂದರೆ, ಅದನ್ನು ಪಂಡಿತಾಚಾರ್ಯ ಹೇಳ್ತಾರೆ, ಬದ್ರೀ ಕ್ಷೇತ್ರ ಅಂದರೆ ಅದಕ್ಕೊಂದು ವಿಶಿಷ್ಟವಾದ ಮಹತ್ವ ಇದೆ ಅಂತೆ. ಜೀವನದಲ್ಲಿ ಒಂದು ಸರ್ತಿ ಆದರೂ ಹೋಗಬೇಕು. ಯಾಕೆ ಅಂದರೆ ನಾವು ಮನೆ ಕಟ್ಟಿರ್ತೀವಿ, ಮನೆ ಎಲ್ಲ ಕಟ್ಟಿ ನಾವು ವಾಸ ಮಾಡಲಿಕ್ಕೆ ಎಷ್ಟೆಲ್ಲ ಮಾಡಿಕೊಂಡಿರ್ತೀವಿ ವ್ಯವಸ್ಥೆಯನ್ನು, ಮನೆಯಲ್ಲಿ ಒಂದು ದೇವ್ರ ಕೋಣೆ ಇಲ್ಲ ಅಂದರೆ ಹಾಗೆ ಹೇಳ್ರಿ, ಮನೆಯಲ್ಲಿ ದೇವ್ರ ಕೋಣೆ ಇರಬೇಕಲ್ಲ. ಹಾಗೆ ಈ ಇಡೀ ಭರತಖಂಡ ಎನ್ನುವಂಥದ್ದೇ ಒಂದು ಮನೆ ಅಂತ ಆದರೆ, ಆ ಭರತಖಂಡದಲ್ಲಿರುವಂಥ ದೇವರ ಗುಡಿ ಅಂದರೆ ದೇವರ ಮನೆ ಯಾವುದು ಅಂದರೆ ಬದ್ರೀನಾರಾಯಣನ ಕ್ಷೇತ್ರ. ಆ ಬದ್ರೀ ಕ್ಷೇತ್ರವೇ ದೇವರ ಗುಡಿ ಅಂತೆ, ದೇವರ ಮನೆ ಅಂತ ಹೇಳುತ್ತಾರೆ. ಹಾಗಾಗಿ ಈ ಮನೆಯಲ್ಲಿ ವಾಸ ಮಾಡ್ತಿದ್ದೇವೆ, ನಮ್ಮ ಮನೆಯಲ್ಲೇ ನಾವು ವಾಸ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ದೇವರ ಹತ್ರ ಒಂದು ದಿವಸ ಹೋಗಲಿಲ್ಲ ಅಂದರೆ ಹಾಗಿರುತ್ತದೆ. ಆದ್ದರಿಂದ ಅಲ್ಲಿಗೆ ಹೋಗಬೇಕು. ಆದ್ದರಿಂದ ಇಡೀ ಭರತಖಂಡವನ್ನು ಚೆನ್ನಾಗಿ ಕಂಗೊಳಿಸುವಂತಹ ಆ ದೇವರ ಮನೆ ಯಾವುದು ಅಂದರೆ ಅಲ್ಲಿರುವಂಥ ಬದ್ರೀ ಕ್ಷೇತ್ರ. ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋಯ ತಂ ನಮನ್ ಪ್ರಚುರದಿ ಹರಿಗೀತ ಭಾಷ್ಯ ಮಾರ್ಪ ಯದುಪಾಯ ನಮಸ್ಮೈ. ಹೀಗೆ ಆಚಾರ್ಯರು ಆ ಬದ್ರೀನಾರಾಯಣನ ಕ್ಷೇತ್ರಕ್ಕೆ ಹೋಗಿ ಬದ್ರೀನಾರಾಯಣನ ಕಣ್ತುಂಬ ತುಂಬಿಕೊಂಡು, ಅದು ನಿಜವಾಗಲೂ ಇರುವಂಥ ಸನ್ನಿಧಾನಯುಕ್ತವಾಗಿರುವಂಥ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಹೋಗಿ ಆಚಾರ್ಯರು ಭಾಷ್ಯವನ್ನು ಅರ್ಪಣೆ ಮಾಡಿದರಂತೆ. ಭಾಷ್ಯವನ್ನು ಅರ್ಪಣೆ ಮಾಡೋದು ಅಂದರೆ ಏನು, ಸುಮ್ಮನೆ ಗ್ರಂಥ ಬರೋದು ಮುಂದಿಟ್ಟುಬಿಡೋದಲ್ಲ, ಮುಂದಿಟ್ಟು ಒಂದು ಮಂಗಳಾರತಿ ಇಟ್ಟುಬಿಡೋದಲ್ಲ, ಮತ್ತೇನು ಅಂದರೆ ಅಲ್ಲೇ ಕುಳಿತುಕೊಂಡು ಶ್ರೀಮದ್ ಆಚಾರ್ಯರಾಗಬೇಕಾದರೆ ಅದರ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಆರಂಭ ಮಾಡಿದರಂತೆ. ಪ್ರೀತ ಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ಸ ಜನತಾಮಪಸಾರ್ಯ. ಅದನ್ನು ಹೇಳುವಾಗ ಮೊದಲಿಗೆ ಒಂದು ಮಂಗಳಾಚರಣೆ ಶ್ಲೋಕ ಮಾಡಿದ್ದಾರೆ ಆಚಾರ್ಯ. ಮಂಗಳಾಚರಣೆ ಬಹಳ ಸುಂದರವಾದಂಥ ಮಂಗಳಾಚರಣೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಪಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂದರು ಆಚಾರ್ಯ. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ,
ಅಷ್ಟು ಹೇಳ್ತಾ ಇರುವಾಗಲೇ ಮಂಗಳಾಚರಣೆಗೇನೆ ಈ ಭಾಷ್ಯ ನನಗೆ ಇಷ್ಟವಾಗಿದೆ ಅನ್ನೋದನ್ನು ಭಗವಂತ ಅಲ್ಲೇ ಸೂಚನೆ ಮಾಡಿಬಿಟ್ಟನಂತೆ. ಭಗವಂತ ಎಲ್ಲ ಕೇಳ್ತಾ ಇದ್ದಾರೆ, ಶಿಷ್ಯರೆಲ್ಲ ಕೂತ್ಕೊಂಡಿದ್ದಾರೆ ಆಚಾರ್ಯರ ಜೊತೆಗೆ, ಶಿಷ್ಯರೆಲ್ಲ ಇರುವಾಗ ಆ ಪ್ರಸಂಗದಲ್ಲಿ ಬದ್ರೀನಾರಾಯಣ ಗುಡಿಯಿಂದಾಗಿ ಬದ್ರೀನಾರಾಯಣ ದೇವರೇ ಮಾತಾಡಿಬಿಟ್ರಂತೆ, ದೇವರೇ ಮಾತಾಡಿದರು. ದೇವರು ಮಾತಾಡಿ ಹೇಳ್ತಿದ್ದಾರಂತೆ, ಆಚಾರ್ಯರೇ ತಾವು ಹೇಳುವಾಗ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದೀರಿ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹೇಳಿದ್ದೀರಿ. ಶಕ್ತಿತಃ ಅಂತ ಹೇಳಬೇಡ್ರಿ ಅಂತಾರೆ. ಶಕ್ತಿತ ಯಾಕೆ, ನಿಮ್ಮ ಶಕ್ತಿ ಅನ್ನೋದು ಅಪರಿಮಿತವಾದ ಶಕ್ತಿ ನಿಮ್ಮದು, ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೇಳಿದರೆ ಇವತ್ತಿನ ಹುಲುಮಾನವರು ಏನು ಅರ್ಥ ಮಾಡಿಕೊಳ್ತಾರೆ, ಆದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೇಳಬೇಡ್ರಿ, ಲೇಷತಃ ಅಂತ ಹಾಕ್ರಿ ಅಂದ್ರಂತೆ. ಲೇಷತ ಒಂದು ಲೇಷ ಮಾತ್ರ ಹೇಳಿ ಅಷ್ಟೇ, ಹೊರತು ಶಕ್ತಿತಃ ಅಂತ ಹೇಳಬೇಡ್ರಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೇಳಿಬಿಟ್ರೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಉಳಿದವರಿಗಿಲ್ಲ. ಆದ್ದರಿಂದ ಉಳಿದವರಿಗೆ ಅರ್ಥ ಆಗುವಂತೆ ಹೇಳಬೇಕು ಅಂದರೆ ಒಂದು ಲೇಷ ಮಾತ್ರ ಹೇಳಿ ಅಂತ. ವಚ್ಮಿ ಶಕ್ತಿ ತವುರು ಕ್ರಮ ಗೀತ ಭಾಷ್ಯಮಿತ್ಯ ಕಥಯತ್ ಪುರು ಸಂಖ್ಯಾ ಏತದರ್ಥ ಮತಿ ಸೂಕ್ಷ್ಮಮಪಿತ್ವಂ ಶಕ್ತ ಏವ ನಯದಾತ್ತ ಸಮಸ್ತಂ ತೇನ ಲೇಷತ ಇತಿಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಅಲ್ಲಿ ಜಗಜ್ಜನಕನಾದಂಥ ಆ ನಾರಾಯಣ ದೇವರೇನೇ ಈ ಮಾತನ್ನು ಹೇಳಿದ್ರಂತೆ. ಆಯಿತು ಅಂತ ನಾರಾಯಣ ದೇವರು ಹೇಳಿದ್ದಾರೆ ಅಂತ ಆ ಪದವನ್ನು ತೆಗೆದು ಲೇಷತಃ ಅನ್ನೋ ಪದವನ್ನು ಹಾಕಿದ್ರಂತೆ. ಹೀಗೆ ನಿರಂತರವಾಗಿ ಪಾಠವನ್ನು ಮಾಡ್ತಾನೆ ಇದ್ದಾರಂತೆ, ನಿರಂತರ ಪಾಠ. ಆ ನಿರಂತರವಾದಂಥ ಪಾಠ ಮಾಡ್ತಾ ಇರುವಾಗ ಹೇಗೆ ಅಂದರೆ, ಆಚಾರ್ಯರ ಪಾಠದ ಕ್ರಮ ಹೇಗೆ ಅಂದರೆ ನಿರಂತರ ಪಾಠ ಮಾಡ್ತಾನೇ ಇರ್ತಾರೆ ಆಚಾರ್ಯ. ಅದು ಎಲ್ಲಿ ತನಕ, ಆಮೇಲೆ ಏನೋ ಸ್ವಲ್ಪ ಹೊಟ್ಟೆ ಹಸಿವಾಯಿತು ಅಂದರೆ ಬಿಡೋದಷ್ಟೇ, ಆಮೇಲೆ ಮತ್ತೆ ಪಾಠ ಶುರು, ಆಮೇಲೆ ನಿದ್ದೆ ಬಂತ ಸ್ವಲ್ಪ ಹೋಗ್ರಿ ಅಂತ ಬಿಡೋದು, ರೆಸ್ಟು ಅಂತ ಕೊಡೋದಷ್ಟೇ. ಇಲ್ಲಾಂದರೆ ನಿರಂತರವಾಗಿ ಪಾಠ ಮಾಡ್ತಾನೇ ಇರೋದಂತೆ ಆಚಾರ್ಯರ ಕ್ರಮ ಅಂತ ಹೇಳ್ತಾರೆ. ಹಾಗೆ ಭಾಳ ಪಾಠ ಮಾಡ್ತಾ ಇದ್ದಾಗ ಆಚಾರ್ಯರಿಗೇನಿಲ್ಲ, ಅವರಿಗೆ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಅಂತ ಶ್ರಮವೇ ಇಲ್ಲ ಆಚಾರ್ಯರಿಗೆ, ಶ್ರಮ ಇಲ್ಲದ ದೇವತೆ ಅವರು. ಆದರೆ ಉಳಿದವರಿಗೆಲ್ಲ ಶ್ರಮ ಆಗಲಿಕ್ಕೆ ಶುರುವಾಯಿತು, ಶ್ರಮ ಆಗ್ತಾ ಇದೆ, ಜೋರು ಕಣ್ಣಿಗೆ ನಿದ್ದೆ ಬರ್ತಾ ಇದೆ ಅಂತ ಎಲ್ಲರಿಗೂ ಕೂಡ. ಅವರಿಗೆಲ್ಲ ನಿದ್ದೆ ಬರೋದನ್ನು ನೋಡಿ ಆ ಸಂದರ್ಭದಲ್ಲಿ ಆಚಾರ್ಯರು ಪಾಪ ಶಿಷ್ಯರಿಗೆಲ್ಲ ಆಯಾಸ ಆಗಿದೆ ಅಂತ ತಿಳ್ಕೊಂಡು ನೀವೆಲ್ಲ ಮಲ್ಕೊಳ್ಳ್ರಿ, ಇನ್ನು ಪಾಠವನ್ನು ನಾಳೆ ಮಾಡೋಣ ಅಂತ ಹೇಳಿದ್ರಂತೆ. ನಾಳೆ ಪಾಠ ಮಾಡೋಣ ಅಂತ ಹೇಳಿ ಎಲ್ಲ ಶಿಷ್ಯರನ್ನು ಮಲಗಿಸಿದರೆ ಮಲ್ಕೊಳ್ಳ್ರಿ ಅಂತ. ಅವರು ಪಾಠ ನಿಲ್ಲಿಸಿದ್ದೇ ತಡ, ಇದ್ದಕ್ಕಿದ್ದಾಗೇನೆ ದೇವಸ್ಥಾನದ ಗರ್ಭಗುಡಿಯಿಂದಾಗಿ ಯಾರೋ ಜೋರಾಗಿ ನೆಲಬಡದ್ರಂತೆ, ನೆಲವನ್ನೇ ಬಡಿತಿದ್ದಾರಂತೆ, ದಬ 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 ಬಡದರಂತ ಅನ್ಸರ್ತಿ. ಬಡದಾಗ ಬಡದು ಹೇಳ್ತಾ ಇದ್ದಾರೆ, ಮುಂದೆ ಶಬ್ದ ಕೇಳಿಸ್ತಾ ಇದೆ ಅಂತೆ. ಎಲ್ಲರೂ ಎದ್ದು ಕೂತ್ಕೊಂಡ್ಬಿಟ್ರಂತೆ, ಶಿಷ್ಯರೆಲ್ಲರೂ ಕೂಡ ಎದ್ದು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ನೋಡಿದರೆ ಒಳಗಿಂದ ಶಬ್ದ ಬರ್ತಾ ಇದೆ, ಉಚ್ಚತಾಮ್ ಉಚ್ಚತಾಮ್ ಅಂತ ಬಂತಂಥ ಶಬ್ದ. ಉಚ್ಚತಾಮ್ ಉಚ್ಚತಾಮ್ ಅಂದರೆ ಸಂಸ್ಕೃತದಲ್ಲಿ ಉಚ್ಚತಾಮ್ ಅಂದರೆ ಹೇಳ್ರಿ ಹೇಳ್ರಿ ಅಂತ ಅರ್ಥ, ಇನ್ನೂ ಹೇಳ್ರಿ ಅಂತ. ಉಳಿದವರು ಮಲಗಿದ್ರೇನಂತೆ ಪರವಾಗಿಲ್ಲ, ನಿಮ್ಮ ಭಾಷ್ಯವನ್ನು ಕೇಳಲಿಕ್ಕೆ ನಾನು ಎದ್ದು ಕೂತಿದ್ದೇನೆ ಅಂತ ಬದ್ರೀನಾರಾಯಣ ದೇವರೇ ಹೇಳ್ತಾ ಇದ್ದಾನಂತೆ. ಒಳಗೆ ಕೂತಂಥ ಭಗವಂತ ಹೇಳ್ತಾ ಇದ್ದಾನೆ. ತೇನ ತತ್ ಪ್ರವಚನೆ ವಿಹಿತೇಲಂ ಶುಶ್ರೂವು ಪ್ರಶಯಿತ ಅಪಿ ಶಿಷ್ಯಾ ಉಚ್ಯತಾಮಿತಿ ಮುಹು ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಒಳಗಿಂದ ಭಗವಂತನೇ ಈ ಮಾತನ್ನು ಹೇಳುವಾಗ ಆಚಾರ್ಯರು ಮತ್ತೆ ಭಗವಂತನಿಗೋಸ್ಕರ ಅಂತ ಆ ಭಾಷ್ಯವನ್ನು ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡಿದರು ಅಂತಾರೆ. ಹೀಗೆ ಆಚಾರ್ಯರ ಭಾಷ್ಯಕ್ಕೆ ಬದ್ರೀನಾರಾಯಣ ದೇವರೇನೇ ಅಂಕಿತವನ್ನು ಹಾಕಿದ್ದಾರೆ. ಇಂಥ ಒಂದು ವಿಶಿಷ್ಟವಾದಂಥ ಭಾಷ್ಯ ಶ್ರೀಮದ್ ಆಚಾರ್ಯರ ಭಾಷ್ಯ. ನಿತ್ಯ ಆಚಾರ್ಯರು ಹೇಗಿದ್ದರು ಅಂದರೆ 48 ದಿನಗಳ ಕಾಲ, ಒಂದು ಮಂಡಲ ಅಂತ ಹೇಳ್ತಾರೆ, 48 ದಿನಗಳ ಕಾಲ ಅಲ್ಲಿ ಬದ್ರೀನಾರಾಯಣನ ಕ್ಷೇತ್ರದಲ್ಲಾಗುವಾಗ ವಾಸ ಮಾಡಿಕೊಂಡು ಅಲ್ಲಿ ವಿಶಿಷ್ಟವಾದ ವ್ರತವನ್ನು ಮಾಡಿದ್ರಂತೆ. ಕಾಷ್ಟಮೌನ ಅಂತ ಒಂದು ವ್ರತ. ಕಾಷ್ಟಮೌನ ಅಂದರೆ ಕಾಷ್ಟ ಅಂದರೆ ಕಟ್ಟಿಗೆ, ಕಟ್ಟಿಗೆ ಅಂತ ಇರೋದು ಅಂತ ಅರ್ಥ. ಅಂದರೆ ಕಟ್ಟಿಗೆ ಮಾತಾಡ್ತದೆ, ಏನು ಮಾತಾಡೋದಿಲ್ಲ. ಆಚಾರ್ಯರು ಕೂಡ ಹಾಗೆ ಅಂತೆ, ಕಾಷ್ಟಮೌನ ವ್ರತವನ್ನು ಮಾಡಿದರು ಅಂತ ಹೇಳ್ತಾರೆ. ಏನು ಮಾತೇ ಆಡ್ತಿರ್ಲಿಲ್ಲಂತೆ, ಏನಾದರೂ ಶಾಸ್ತ್ರ ಪಾಠ ಇದೆಯಾ ಪಾಠ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋದಷ್ಟೇ, ಬರೀ ವ್ರತವನ್ನು ನಿರಂತರ. ಇನ್ನು ಕೆಲವರು ಮಾಡ್ತಿರ್ತಾರೆ ಮೌನವ್ರತ ಅಂತ ಮಾಡ್ತಿರ್ತಾರೆ. ಆ ಮೌನವ್ರತ ಅನ್ನೋದು ಹೇಗಿರುತ್ತದೆ ಅಂದರೆ, ಅವರು ಸನ್ನೆ ಗಿನ್ನೆ ಮಾಡಿ, ಕಣ್ಣು ಸನ್ನೆ ಮಾಡಿದೆ, ಕೈ ಸನ್ನೆ ಮಾಡಿ, ಮಾತಾದರೂ ಪರವಾಗಿಲ್ಲ, ಮಾತಿಗಿಂತ ಜಾಸ್ತಿ ಸನ್ನೆ ಆಗಿರ್ತದೆ, ಮಾತನ್ನು ಮೀರಿ ಮಾತಾಡಿರ್ತಾರಂತೆ ಅದರಲ್ಲಿ, ಅಂಥ ರೀತಿಯಲ್ಲಿ ಇರ್ತದೆ ಹಾಗೆ. ಆದರೆ ಆಚಾರ್ಯರು ಕಾಷ್ಟಮೌನ ವ್ರತ ಅಂದರೆ ಅದ್ಭುತವಾದಂಥ ವ್ರತ ಮಾಡಿದ್ರಂತೆ. ಆ ವ್ರತವನ್ನು ಮಾಡುವಾಗ ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲ ಅಂತ ಹೇಳ್ತಾರೆ, ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ. ಅಂಥ ಅರುಣೋದಯ ಕಾಲದಲ್ಲಿ ಶ್ರೀಮದ್ ಆಚಾರ್ಯರು ಎದ್ದು ಏನು ಅಲಕಾ ನದಿ ಹರಿತಾಳೆ ಆ ಅಲಕೆಯಲ್ಲಿ ಸ್ನಾನ ಮಾಡ್ತಿದ್ರಂತೆ ಬೆಳಗಿನ ಜಾವದಲ್ಲಿ 4 ಗಂಟೆಗೆ. ಈಗ ನಾವು ಹೋದಾಗ ಬೆಳಿಗ್ಗೆ 7 ಗಂಟೆಗೆ ಹೋದರೆ ಸ್ನಾನ ಮಾಡಲಿಕ್ಕಾಗಲ್ಲ, 7 ಗಂಟೆಯಲ್ಲಿ ಯಾವಾಗ ಹೋದರೂ ಸ್ನಾನ ಮಾಡಲಿಕ್ಕಾಗಲ್ಲ, ಮುಟ್ಟಿದರೆ ಕೈ ಹೀಗೆ ನಿಂತು ಬಿಡ್ತದೆ ಅಷ್ಟೇ.
ಅಂಥ ನೀರದು. ಅಂಥ ನೀರಿನಲ್ಲಾಗುವಾಗ ಆ ತಣ್ಣನೆ ನೀರನ್ನು ಅದನ್ನು ಮುಟ್ಲಿಕ್ಕೇನೆ ಹೆದರ್ತಾರಂತೆ ಜನರು. ಅಂಥ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಮಧ್ಯ ತನಕ ಹೋಗಿ ಅಡ್ಡಗಟ್ಟಿ ನಿಲ್ತಾ ಇದ್ರಂತೆ ಮಧ್ವಾಚಾರ್ಯ. ಎಂಥ ಶಕ್ತಿಯವರದ್ದು. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ಪೃಶಂತಿ ನನರಾಹಿಮ ಭೀತ ಅಂಶ ಏಷ ಪೃಷತಾಮಧಿಪಸ್ಯ. ಆಚಾರ್ಯರ ವ್ಯಕ್ತಿತ್ವ ಇದು ಅಂತ ಹೇಳ್ತಾರೆ. ಯತ್ ಸ್ಪೃಶಂತಿ ನನರಾಹ ಹಿಮಭೀತಾಹ, ಹಿಮದ ಭಯದಿಂದಾಗಿ ಯಾವ ಮನುಷ್ಯರು ಮುಟ್ಲಿಕ್ಕೆ ಹೆದರ್ತಾರೆ ಅಂಥ ನೀರಿನಲ್ಲಿ ವಾರಿ ನಿತ್ಯಂ ಅರುಣೋದಯ ಕಾಲೆ ಅಂತ ಹೇಳ್ತಾರೆ. ಅರುಣೋದಯ ಕಾಲದಲ್ಲಾಗುವಾಗ ಅಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರಂತೆ ಮಧ್ವಾಚಾರ್ಯರು. ಆನ್ಹಿಕಾದಿಗಳನ್ನು ಮಾಡ್ತಾ ಇದ್ರು. ಇಷ್ಟು ಮಾಡುವಾಗ ಕಾಷ್ಟಮವನ ವ್ರತ ಮುಗಿಸಿದ್ದಾರೆ. 48 ದಿವಸ ಆಯಿತಂತೆ ಅವರ ವ್ರತ ಮುಗಿಸಿದ ನಂತರ. ಆಮೇಲೆ ಅವರು ಇನ್ನೇನು ಹೊರಡಬೇಕು ಅಂತಿದ್ರು. ಆದರೆ ಆವತ್ತೊಂದು ದಿವಸ ಇದ್ದು ಹೋಗಬೇಕು ಅಂತನ್ನುವಾಗ ಆವತ್ತು ರಾತ್ರಿ ಒಂದು ವಿಶಿಷ್ಟವಾದ ಘಟನೆ ನಡೆಯಿತಂತೆ. ಅಲ್ಲೇ ಪ್ರಾಕಾರದಲ್ಲೇ ಮಲಗ್ತಿದ್ರು. ಅಲ್ಲಿ ಮಲಗುವಾಗ ಒಂದು ವಿಶಿಷ್ಟ ಘಟನೆ. ರಾತ್ರಿ ಎಲ್ಲ ಶಿಷ್ಯರು ಮಲಗಿದ್ದಾರೆ. ಮಲಗಿದಾಗ ಇದ್ದಕ್ಕಿದ್ದಾಗೇನೆ ಒಂದು ದಿವ್ಯವಾದ ಬೆಳಕು ಬಂದಂತೆ ಆಯಿತಂತೆ. ಬೆಳಕು ಬಂದಂತೆ ಆದದ್ದು ಬೇರೆ ಏನು ಅಲ್ಲ, ಬಂದದ್ದು ಅಂದರೆ ಬೆಳಕು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರೇನೆ. ಅಲ್ಲೇ ಹತ್ತಿರದಲ್ಲೇನೆ ದೊಡ್ಡ ಬದರಿ ಅಂತಿದೆ. ಆ ದೊಡ್ಡ ಬದರಿಯಿಂದಾಗಿ ಮಧ್ವಾಚಾರ್ಯ ಇಲ್ಲಿ ತನಕ ಬಂದಿದ್ದಾರೆ. ನಮ್ಮ ಆಶ್ರಮಕ್ಕೊಂದು ಭೇಟಿ ಕೊಟ್ಟು ಹೋಗಲಿ, ಅವರಿಗೆ ಆಹ್ವಾನ ಕೊಡೋಣ ಅಂತ ವೇದವ್ಯಾಸ ದೇವರೇ ಬಂದಿದ್ರಂತಲ್ಲಿ. ವೇದವ್ಯಾಸ ದೇವರೇ ಬಂದು ಆಚಾರ್ಯರಿಗೆ ಹೇಳ್ತಾ ಇದ್ದಾರಂತೆ. ಅದು ರಾತ್ರಿ ಕಾಲದಲ್ಲಿ ಬಂದರು. ಒಳ್ಳೆ ಬೆಳಕಿನ ಪುಂಜದಂತೆ ಬಂದಿದ್ದಾರೆ. ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರ ಮರೀಚೌ ಮೌನವಾನಲಿಕದುತ್ತಮ ಚಿತ್ತ ಶಿಷ್ಯ ಶಿಕ್ಷಣ ಪರ ಕರುಣಾವಾನ್. ಆಚಾರ್ಯರಿಗೆ ಹೇಳಿದ್ರಂತೆ, ಇಲ್ಲಿ ತನಕ ಬಂದಿದ್ದೀರಿ, ದೊಡ್ಡ ಬದರಿ ಇಲ್ಲೇ ಇದೆ, ನಮ್ಮ ವ್ಯಾಸಾಶ್ರಮ ಅಂತ ಕರೀತಾರೆ, ಅಲ್ಲಿಗೆ ಬಂದು ಒಂದು ಸರ್ತಿ ಭೇಟಿ ಕೊಟ್ಟು ಹೋಗ್ರಿ ಅಂತ ಆಚಾರ್ಯರಿಗೆ ಆಹ್ವಾನವನ್ನು ಕೊಟ್ಟರೆ ಆಚಾರ್ಯರು ಆನಂದದಿಂದ ನಾವು ಬರ್ತೇವೆ ಅಂತ ಹೇಳಿದ್ರಂತೆ. ವೇದವ್ಯಾಸದೇವರು ಇಷ್ಟು ಹೇಳಿ ಹೋದರು. ಆದರೆ ಅಲ್ಲಿದ್ದಂಥ ಶಿಷ್ಯರಿಗೆಲ್ಲ ನಿದ್ದೆಗಣ್ಣಾದರೂ ಕೂಡ ರಾತ್ರಿ ಏನೋ ಬೆಳಕು ಬಂದಿತ್ತು ಅಂತಂತೂ ಗೊತ್ತಾಗಿತ್ತಂತೆ. ಏನೋ ಬೆಳಕು ಬಂದಿದೆ ಅಂತ ಗೊತ್ತಿತ್ತು. ಆದರೆ ಕೆಲವು ಶಿಷ್ಯರಿಗೆ ಅದು ಕೂಡ ಗೊತ್ತಾಗಿತ್ತು, ವೇದವ್ಯಾಸದೇವರೇ ಬಂದಿದ್ದಾರೆ ಅಂತಲೂ ಗೊತ್ತಿತ್ತಂತೆ. ಆ ರೀತಿ ಆಗಿತ್ತು ಅಂತ ಹೇಳ್ತಾರೆ. ಆ ಪ್ರಸಂಗದಲ್ಲಿ ಆಚಾರ್ಯರು ಇನ್ನೇನು ದೊಡ್ಡ ಬದರಿಗೆ ಹೋಗಬೇಕು ಅಂತ ವೇದವ್ಯಾಸದೇವರ ಆಜ್ಞೆ ಆಗಿದೆ, ಹೋಗಬೇಕು ಅಂತ ಸಂಕಲ್ಪ ಮಾಡಿ ನಿಂತಿದ್ದಾರೆ. ಹೋಗೋಕ್ಕಿಂತ ಮೊದಲು ಇನ್ನು ಹೋದರೆ ಆಮೇಲೆ ವೇದವ್ಯಾಸದೇವರು ಅಲ್ಲೇ ಇರ್ರಿ ಅಂತ ಅಂದ್ಬಿಟ್ರೆ ಇರಬೇಕಾಗ್ತದೆ, ಆಜ್ಞೆ ಮೀರುವಂತೆ ಇಲ್ಲ. ಆದ್ದರಿಂದ ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ಶಿಷ್ಯರು ಆತಂಕಕ್ಕೀಡಾಗಬಾರದು. ಅದಕ್ಕೆ ಶಿಷ್ಯರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅವರೇ ಖುದ್ದಾಗಿ ಒಂದು ಶ್ಲೋಕವನ್ನು ಬರೆದ್ರಂತೆ. ಇದೇ ನಾನು ಶಿಷ್ಯರಿಗೆ ಕೊಡುವಂಥ ಸಂದೇಶ ಅಂತ. ಮೌನವಾನ್ ಅಲಿಖದುತ್ತಮ ಚಿತ್ತ ಅಲಿಖತ್ ಅದನ್ನು ತಾವೇ ಬರೆದ್ರಂತೆ ಖುದ್ದಾಗಿ. ಖುದ್ದಾಗಿ ತಾವೇ ಬರೆದಿರುವಂಥ ಒಂದು ವಿಶಿಷ್ಟವಾದಂಥ ಸಂದೇಶ. ಏನು ಆ ಸಂದೇಶ ಅಂದರೆ, ಅದ್ಭುತವಾದ ಸಂದೇಶ ಕೊಟ್ರಂತೆ. ಬದರಿ ಕ್ಷೇತ್ರದ ವರ್ಣನೆಯನ್ನು ಮಾಡಿಕೊಂಡು ಅದ್ಭುತವಾದ ಸಂದೇಶ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಎಂಥ ಅದ್ಭುತವಾದ ಸಂದೇಶ ಅಂದರೆ ಹೇಳ್ತಾರೆ, ಪಾಪ ಪರಿಹಾರಕವಾದಂಥ ಈ ಕ್ಷೇತ್ರಕ್ಕೆ ಸಮಾನವಾದಂಥ ಕ್ಷೇತ್ರ ಮತ್ತೊಂದಿಲ್ಲ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಹರಿಯುವಂಥ ತೀರ್ಥ ಏನಿದೆ ಆ ತೀರ್ಥಕ್ಕೆ ಸಮಾನವಾದ ತೀರ್ಥ ಜಗತ್ತಿನಲ್ಲಿಲ್ಲ. ಅಷ್ಟೇ ಅಲ್ಲ, ಇಲ್ಲಿರುವಂಥ ಏನು ದೇವರಿದ್ದಾರೆ ವಿಷ್ಣು ಭಗವಂತ, ಅವನೇ ಸರ್ವೋತ್ತಮ, ಅವನಿಗಿಂತಲೂ ಮಿಗಿಲಾದ ದೈವ ಜಗತ್ತಿನಲ್ಲೇ ಇಲ್ಲ. ಇಷ್ಟೇ ಅಲ್ಲ, ನಾವು ಈ ಮಾತನ್ನು ಹೇಳಿದ್ದೇವಲ್ಲ, ನಮ್ಮ ಮಾತಿಗೆ ಸಮಾನವಾದ ಮಾತಿನ್ನೊಂದಿಲ್ಲ. ಅಷ್ಟೇ ಅಲ್ಲ, ಅದರ ಅರ್ಥ ಇನ್ನೊಂದೇನು ಅಂದರೆ, ನಮ್ಮ ಶಾಸ್ತ್ರ ಏನಿದೆ ಮಧ್ವಾಚಾರ್ಯರ ಶಾಸ್ತ್ರ, ಆ ಶಾಸ್ತ್ರಕ್ಕೆ ಸಮಾನವಾದ ಶಾಸ್ತ್ರ ಮತ್ತೊಂದಿಲ್ಲ ಅಂತ ಇಷ್ಟು ಅರ್ಥವನ್ನು ಒಂದೇ ಶ್ಲೋಕದಲ್ಲಿ ಸೇರಿಸಿ ಹೇಳಿಟ್ರಂತೆ. ಆ ಶ್ಲೋಕವನ್ನು ಬರೆದಿಟ್ಟು ಹೋದ್ರಂತೆ ಶ್ರೀಮದ್ ಆಚಾರ್ಯರು. ಇಷ್ಟು ಮಾಡಿ ಹೋಗಿದ್ದಾರೆ. ಆದರೆ ಈ ಪತ್ರವನ್ನೆಲ್ಲ ಬೇರೆಯವರೆಲ್ಲ ಓದಿದ್ದಾರೆ. ಆದರೆ ಇದರಲ್ಲೇನಾಯಿತಂತೆ, ಆಚಾರ್ಯರು ಹೋಗ್ತಾ ಇರೋದನ್ನು ಒಬ್ಬರು ಮಾತ್ರ ನೋಡಿಬಿಟ್ರಂತೆ, ಸತ್ಯತೀರ್ಥರು ಅಂತ ಅವರ ಶಿಷ್ಯರಲ್ಲೊಬ್ಬರು. ಸತ್ಯತೀರ್ಥರು, ಸತ್ಯತೀರ್ಥರು ಅಂದರೆ ಇವತ್ತಿನ ಭಂಡಾರಿಕೇರಿ ಮಠ ಅಂತೇನಿದೆ, ಆ ಭಂಡಾರಿಕೇರಿ ಮಠದ ಮೂಲಯತಿಗಳು, ಅದರ ಮೂಲಯತಿಗಳು. ಅವರು ಮಾತ್ರ ಆಚಾರ್ಯರನ್ನು ನೋಡಿಬಿಟ್ರು. ಆಚಾರ್ಯರನ್ನು ನೋಡಿ ಆಚಾರ್ಯನ ಹಿಂಬಾಲಿಸಿಕೊಂಡು, ಆಚಾರ್ಯನ ಮೇಲೆ ಬಹಳ ಪ್ರೀತಿ ಅವರಿಗೆ, ಆಚಾರ್ಯನ ಬಿಟ್ಟಿರಬಾರದು ಅಂತ ಅವ್ರ ಜೊತೆ ಜೊತೆಗೆ ನಾನೂ ಹೋಗಬೇಕು ಅಂತ. ಸದ್ಗುರೋರ್ನ ವಿರಹಂಸಹ ಮಾನಃ ಸತ್ಯತೀರ್ಥ ಯತಿರನ್ವಗಮತ್ತಂ. ಸತ್ಯತೀರ್ಥರು ಅವರ ಹಿಂದಿಂದೆ ಹಿಂಬಾಲಿಸಿಕೊಂಡು ಹೋಗ್ತಿದ್ದಾರಂತೆ ಆಚಾರ್ಯ ಹೋಗ್ತಿದ್ದಾರೆ ಅಂತ. ಆಚಾರ್ಯರಿಗೇನು
ಒಂದೊಂದು ಶಿಖರಗಳು ಬದರಿಗೆ ಹೋಗುವಾಗ ನೋಡ್ತೀರಿ ನೀವು, ಎಷ್ಟೋ 28-30 ಬೆಟ್ಟಗಳಿದ್ದಾವೆ. ಆ ಬೆಟ್ಟಗಳನ್ನೆಲ್ಲ ಹತ್ಕೊಂಡು ಹೋದರೆ ಬದರಿ ಕ್ಷೇತ್ರಕ್ಕೆ ಹೋಗ್ತೀವಿ. ಆ ಒಂದೊಂದು ಶಿಖರಗಳು ಬಸ್ ಹೋಗುವಾಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ, ಹಾಗಿರ್ತದೆ. ಆದರೆ ಆಚಾರ್ಯರು ಒಂದೊಂದು ಶಿಖರಗಳನ್ನು ಹತ್ತುವಾಗ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ರಂತೆ. ನಾವು ಹೇಗೆ ಮೆಟ್ಲನ್ನು ಹತ್ಕೊಂಡು ಬರ್ತೀವಿ, ಒಂದೊಂದು ಮೆಟ್ಲು ಹತ್ತಿದಂತೆ ಒಂದೊಂದು ಶಿಖರ ಹತ್ಕೊಂಡು ಹೋಗ್ತಿದ್ರಂತೆ ಮಧ್ವಾಚಾರ್ಯರು. ಆ ರೀತಿ ಹತ್ಕೊಂಡು ಹೋಗ್ತಿದ್ರು. ಪಾಪ ಇವರಿಗೆಲ್ಲ ಆಗಬೇಕು ಸತ್ಯತೀರ್ಥರಿಗೆ. ಲೀಲಯಾಸ ಜವಮಕ್ರಮ ಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಅವರು ಆಚಾರ್ಯರು ಹಾಗೆಲ್ಲ ಹೋಗುವಾಗ ಹೇಗಿತ್ತು ಅಂದರೆ, ಭೀಮಸೇನ್ ದೇವರು ವಾಯುದೇವರು ಹೇಗೆ ಹೋಗ್ತಾರೆ, ಭೀಮಸೇನ್ ದೇವರು ಹೇಗೆ ಹೋಗ್ತಾರೆ, ಆ ರೀತಿ ಹೋಗ್ತಿದ್ರು ಅಂತಾರೆ. ವಾನರೇಂದ್ರ ಇವ ವಾಯುಜವೋಸವು ಭೀಮಸೇನ ಇವ ದಾನವ ಭೀಮ ಉಲ್ಲಲಾಸ ಗಿರಿ ಪುಂಗವ ಶೃಂಗೆ ಸೌರಜನ್ ಮೃಜಿನ ನಾಶನ ನಾಮ. ಅವರು ದೂರ ದೂರ ಹೋಗುವಾಗ ಹಿಂದೆ ಸತ್ಯತೀರ್ಥರು ಬರ್ತಾ ಇರೋದನ್ನು ದೂರದಿಂದಲೇ ಮಧ್ವಾಚಾರ್ಯ ನೋಡಿದ್ರಂತೆ. ಮಧ್ವಾಚಾರ್ಯರು ನೋಡಿದ ಕೂಡಲೇ, ಅಯ್ಯೋ ಪಾಪ ನಮ್ಮ ಶಿಷ್ಯ ಬರ್ತಾ ಇದ್ದಾರೆ, ಅವ್ರಿಗೆ ಆಗೋದಿಲ್ಲ ಈ ಮಾರ್ಗದಲ್ಲಿ ಬರಲಿಕ್ಕೆ, ಆದ್ದರಿಂದ ಇಷ್ಟು ದೂರ ಬಂದಿದ್ದಾರೆ. ದೂರ ಬಂದವರು ಮತ್ತೆ ಅಲ್ಲಿಗೆ ವಾಪಸ್ ಹೋಗಬೇಕಲ್ಲ, ಭಾಳ ಕಠಿಣ. ಎಲ್ಲಾದರೂ ಹೋಗಬೇಕಾದ್ರೆ ಸರಿಯಾಗಿ ಕೇಳ್ಕೊಂಡು ಹೋಗ್ರಿ. ಬದರಿ ಕ್ಷೇತ್ರಕ್ಕೆ ಹೋಗಿರ್ತೇವೆ, ಹೋದಾಗ ಏನೋ ಉತ್ಸಾಹ, ಎಲ್ಲಾದರೂ ಕೂಡ ಇಲ್ಲೇ ಹತ್ತಿರದಲ್ಲಿ ವಸುಧಾರ ಇದೆ ನೋಡಬೇಕು ಅಂತ. ಬದರಿ ಕ್ಷೇತ್ರಕ್ಕೆ ಹೋದವರು ವಸುಧಾರ ನೋಡ್ತೀವಿ ಅಂತ ಹೋಗ್ಬಿಟ್ರೆ ಹೋಗೋದೇ ಭಾಳ ಕಠಿಣ ಇದೆ. ಅಲ್ಲಿ ಸಣ್ಣ ಮಾರ್ಗ, ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕು, ಮತ್ತು ಹೋದ ನಂತರ ವಾಪಸ್ ಬರಬೇಕಲ್ಲ ಅದೇ ದಾರಿಯಲ್ಲಿ, ಭಾಳ ಕಷ್ಟ ಇರ್ತದೆ. ಅದ್ರ ಕಿಲೋಮೀಟ್ರ್ ಎಷ್ಟು ಏನು ನಡಿಲಿಕ್ಕಾಗುತ್ತೋ ಇಲ್ವೋ ಮೊದಲೇ ಯೋಚನೆ ಮಾಡ್ಕೊಂಡು ಹೋಗಬೇಕು. ಮಾನಸ ಸರೋವರ ಅಂತಿದೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೋಗ್ಬಿಟ್ರೆ ಮತ್ತೆ ಬರೋದು ಕಷ್ಟ ಆಗ್ತದೆ, ಹೊತ್ಕೊಂಡು ಹೋಗೋರು ಇರೋದಿಲ್ಲ. ಸತೋಪಂತಂತ ಇದೆ, ಅಲ್ಲಿ ನಮ್ಮನ್ನು ಹೊತ್ಕೊಂಡು ಹೋಗೋದಿಲ್ಲ, ನಮ್ಗೆ ಅಡಿಗೆ ಸಾಮಾನು ಮಾತ್ರ ಹೊತ್ಕೊಂಡು ಹೋಗ್ತಾರಷ್ಟೇ. 3 ದಿವಸ ಬರೀ ನಡ್ಕೊಂಡೇ ಹೋಗ್ತಿರ್ಬೇಕಲ್ಲಿ, ಅಂಥ ಮಾರ್ಗ ಅದು. ಅಂಥ ದಾರಿಯಲ್ಲಿ ಸುಮ್ಮನೆ ಹೋಗಬೇಕು ಅಂತ ಹೋಗ್ಬಿಡೋದಲ್ಲ, ಹೋಗ್ಲಿಕ್ಕೆ ಹೋದರೆ ನಾವು ಬರಲಿಕ್ಕೆ ಆಗ್ತದೋ ಇಲ್ಲ ಅಂತ ವಿಚಾರ ಮಾಡಿ ಹೋಗ್ಬೇಕಂತೆ. ಆಮೇಲೆ ನಮ್ಮನ್ನು ಹೊತ್ಕೊಂಡ್ಬರ್ಲಿಕ್ಕೆ ಯಾರು ಇರೋದಿಲ್ಲ ಅಲ್ಲಿ, ಅಂಥ ಸ್ಥಿತಿ. ಆ ರೀತಿ ಇರ್ತದೆ. ಹಾಗಾಗಿ ಅಂಥ ಮಾರ್ಗದಲ್ಲಿ ಸತ್ಯತೀರ್ಥರು ಬಂದಿದ್ದಾರೆ, ಹೇಗೆ ಹೋಗ್ತಾರೆ ಈಗ? ಅದಕ್ಕೆ ಆಚಾರ್ಯ ಏನು ಮಾಡಿದ್ರಂತೆ, ಅನಾಯಾಸವಾಗಿ ಒಂದು ಸರ್ತಿ ಅವರು ಶಾಟಿ ಬೀಸಿದ್ರಂತೆ. ಹೀಗೆ ಅವರು ಶಾಟಿ ಬೀಸ್ಲಿಕ್ಕೆ ಪುರುಸುತ್ತಿಲ್ಲ, ಎಷ್ಟೊತ್ತು ದೂರ ತನಕ ನಡ್ಕೊಂಬಂದಿದ್ರು, ಅವರು ಒಂದೇ ಕ್ಷಣದಲ್ಲೇ ಸತ್ಯತೀರ್ಥರಾಗುವಾಗ ಎಲ್ಲ ಶಿಷ್ಯರು ಎಲ್ಲಿದ್ದರೂ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರಂತೆ ಆಚಾರ್ಯ. ಆಚಾರ್ಯ ಶಾಟಿ ಬೀಸಿದ್ರಿಂದಲೇ ಆನಿವೃತ್ತ ವಪುಷ ಗುರುಣಾರಾತ್ ಪಾಣಿನಾಹ್ಯ ಬಿನಯೇನ ಸುನುನ್ನ ತ್ರಸ್ತ ದೀರಿತಿಯ ಯೌಸ ಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಹೀಗೆ ಆಚಾರ್ಯರು ಅವರನ್ನು ಕಳಿಸಿಕೊಟ್ರಂತೆ. ಕಳಿಸಿದ ನಂತರ ಆಚಾರ್ಯರು ಎಷ್ಟು ಅದ್ಭುತ, ಸುಹಸಿತ ಕಮಲಾಕರೋಪಗೂಢಂ ಸುಜನ ಸುಖಾರ್ಥಮನಂತ ಭೋಗಶಯ್ಯಂ ವಿಕಸಿತ ಸುಮನೋಘಟಾಗಮುಚ್ಚಂ ಮರಕತರತ್ನಮಯಸ್ಥಲಾಗ್ರ್ಯ ಶೋಭಂ. ಆಚಾರ್ಯರು ಬದರಿ ಆ ದೊಡ್ಡ ಬದರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಹೋದ ನಂತರ ಅಲ್ಲಿ ಆಚಾರ್ಯರು ಬರ್ತಾ ಇರುವಾಗಲೇ ಹೇಳುತ್ತಾರೆ, ಹಾಗಿದ್ರು ಆಚಾರ್ಯರು ಆ ಬದರಿ ಹೇಗಿತ್ತು. ಇವತ್ತಿರುವ ಬದರಿ ಅಂದರೆ ನಾವು ಬದರಿ ನಾರಾಯಣ ಇದ್ದಾನೆ ಬದರಿ ಕ್ಷೇತ್ರ, ಆದರೆ ಅಲ್ಲಿ ಅದು ನಿಜವಾದ ಬದರಿ ಅಂತ ಹೇಳ್ತಾರೆ. ಅಲ್ಲಿ ಬದರಿ ವೃಕ್ಷಗಳಿರ್ತಾವಂತೆ, ಒಂದೊಂದು ಹಣ್ಣುಗಳು ಕೂಡ ಅದ್ಭುತವಾದಂಥ ಹಣ್ಣುಗಳು, ಬದರಿ ಹಣ್ಣುಗಳು ಅಂತ ಕರೀತಾರೆ. ಅಂಥ ಹಣ್ಣುಗಳೆಲ್ಲ ಸೇರಿರುವಂಥ ದಿವ್ಯವಾದಂಥ ದೊಡ್ಡ ಬದರಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅಲ್ಲಲ್ಲಲ್ಲಿ ಒಂದಷ್ಟು ಋಷಿಗಳ ಗುಂಪು, ಆಮೇಲೆ ಅಲ್ಲಲ್ಲಲ್ಲಿ ಆಗುವಾಗ ಶಾಸ್ತ್ರಾರ್ಥ ಗೋಷ್ಠಿ ಇದೆಲ್ಲ ನಡೀತಾ ಇದೆ. ದೂರದಲ್ಲಾಗುವಾಗ ಒಂದು ವೃಕ್ಷದ ಕೆಳಗೆ ವೇದವ್ಯಾಸದೇವರು ಒಳ್ಳೆ ಆಸನದಲ್ಲಿ ಕೂತಿದ್ದಾರಂತೆ. ಅಂಥ ವೇದವ್ಯಾಸದೇವರನ್ನು ದೂರದಿಂದ ನೋಡಿಕೊಂಡು ಶ್ರೀಮದ್ ಆಚಾರ್ಯರು ಹೋಗ್ತಿರ್ತಾರೆ. ಹೋಗುವಾಗ ಅವರನ್ನು ನೋಡಿದಂಥವರೆಲ್ಲರೂ ಕೂಡ ಏನು ತಿಳ್ಕೊಳ್ತಾರೆ, ನೋಡಿ ಇವರು ಯಾರಿವರು ಅಂತ ಮೊದಲು ಯೋಚನೆ ಮಾಡ್ತಾರೆ. ವೇದವ್ಯಾಸದೇವರು ಅವರನ್ನು ಹೇಗೆ ಸ್ವಾಗತ ಮಾಡ್ತಾರೆ. ಈ ಎಲ್ಲ ವಿಚಾರಗಳನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.